साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षक इवत्तु शनिवार मामूलनंते निम्म करेगळन्न मत्ते पत्रगळु ओद समय ई करेगळन्न स्वीकरिसोके मुंचे नन्नोंदु केलु सजेशन्स इदे नीवेनारु करे माडिद्रे नम्म चानेल्गे नीवु जस्ट वॉल्यूम्न म्यूट माड्बिट्टु माडि निम्म टीवी वॉल्यूम्न म्यूट माडि ಇಲ್ಲ ವಾಲ್ಯೂಮ್ನ ಕಮ್ಮಿ ಮಾಡಿ ನನ್ನ ಜೊತೆ ಮಾತಾಡಿ ಟವರ್ ನೆಟ್ವರ್ಕ್ ಇರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ ಆಗ ನಮಗೆ ಕಂಪ್ಲೀಟಾಗಿ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ ನೀವೇನು ಹೇಳ್ತಿರೋ ನಾನೇನು ಹೇಳ್ತಿರೋ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ನೀವೇನು ಹೇಳಬೇಕು ಅಂತಿದ್ದರೂ ಅದನ್ನು ಸ್ಪಷ್ಟವಾಗಿ ಕ್ಲಿಯರಾಗಿ ಚಿಕ್ಕದಾಗಿ ತುಂಬ ಸ್ಟೋರಿ ಹೇಳೋದು ಬೇಡ ಪ್ರಾಬ್ಲಮ್ ಇದೆ ಇದಿಷ್ಟು ಅಂತ ಹೇಳಿದ್ರೆ ಅದಕ್ಕೆ ನಾನು ನಿಮಗೆ ನನ್ನ ಕೈಲಾದಂಥ ಪರಿಹಾರನ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರೋ ಒಬ್ಬರು ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಅಮ್ಮ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ಗುರುಜಿ ನಮಗೆ ತುಂಬಾ ಖುಷಿ ಆಯ್ತು ಗುರುಜಿ ನಿಮ್ಮ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಗುರುಜಿ ಬಹಳ ಸಂತೋಷ ಹೇಗಿದೆ ನಮ್ಮ ಕಾರ್ಯಕ್ರಮ ಹೇಗ್ ಹೇಗ್ ಅನಿಸ್ತದೆ ನಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್ ನಮ್ಮಂತ ಬಡವರಿಗೆ ನಮ್ಮಂತ ಕಷ್ಟದಲ್ಲಿ ಇರೋ ನೂರಾರು ಜನಕ್ಕೆ ನೀವು ದೇವರ ತರ ನಮಗೆ ದಾರಿ ದೀಪ ಆಗಿದೆ ಗುರುಜಿ ಹೇಳಬೇಕು ಅಂದ್ರೆ ನಾನು ದೇವರಲ್ಲ ದೇವರಲ್ಲ ನಿಮ್ಮ ತರ ಮನುಷ್ಯ ಬಗ್ಗೆ ಗೊತ್ತಿರೋ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ದೇವರೇ ಬೇರೆ ನಾವು ದೇವರಾಗಕ್ಕಲ್ಲ ದೇವರೊಬ್ಬನೇ ಅವ್ರಿಗೆ ಡೂಪ್ಲಿಕೇಟ್ ಆಗಲಿ ನಾವು ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು ಏನೇ ಮಾಡಿದ್ರು ಸರಿ ಹೋಗೋದಲ್ಲ ಗುರುಜಿ ಪ್ರಾಬ್ಲಮ್ ಅದಕ್ಕೋಸ್ಕರ ಮಂತ್ರದಿಂದ ನೀವು ಹೇಳಿದ್ರೆ ಅದನ್ನ ಪರಿಹಾರ ಮಾಡ್ಕೋಬಹುದು ಆತರ ಹೇಳ್ತಾ ಇದ್ರಲ್ಲ ಗುರುಜಿ ಅದಕ್ಕೆ ಬಹಳ ಸಂತೋಷ ಹೇಳಿ ಮತ್ತೆ ತಮ್ಮ ಸಮಸ್ಯೆ ಏನು ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಗುರುಜಿ ಡೇಟ್ ಆಫ್ ಬರ್ತ್ ಇಲ್ಲ ಗುರುಜಿ ಅವನು ಇಲ್ಲ ಇಲ್ಲ ಬಿಡಿ ಸಮಸ್ಯೆ ಹೇಳಿ ಅವನು ಸರ್ ಗುರುಜಿ ನಮ್ಮ ತಮ್ಮಂಗೆ ಹುಷಾರಿಲ್ಲ ಗುರುಜಿ ಶುಗರ್ ಬಂದಿದೆ ಮತ್ತೆ 30 ವರ್ಷ ಆಗಿದೆ ಗುರುಜಿ ಮದ್ವೆ ಆಗಿಲ್ಲ ಶುಗರ್ ಬಂದಿದೆ ಗುರುಜಿ ಒಂದು ವರ್ಷ ಆಯ್ತು ಮತ್ತೆ ಸಂಖ್ಯೆ ತರ ಇದೆ ಅಂತ ಹೇಳ್ತಾರೆ ಗುರುಜಿ ಏನ್ ಮಾಡ್ಬೇಕು ಅಂತ ಏನಿದೆ ಅಂತ ಹೇಳ್ತಾರೆ ಸಂಖ್ಯೆ ಅದೇ ದೇವ ಸಂಖ್ಯೆ ಅಂತಾರಲ್ಲ ಗುರುಜಿ ಆತರ ಇದೆ ಅಂತಾರೆ ಆದ್ರೆ ಇದೆಯೋ ಇಲ್ವೋ ಗೊತ್ತಿಲ್ಲ ಗುರುಜಿ ಏನ್ ಕೆಲಸ ಮಾಡ್ತಾರೆ ಅವರು ಸ್ಕೂಲ್ ಟ್ರಿಪ್ ಮಾಡ್ತಾನೆ ಗುರುಜಿ ಸ್ಕೂಲ್ ಟ್ರಿಪ್ ಹುಡುಗರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ಬಿಡೋದು ಗುರುಜಿ ವ್ಯಾನ್ ಓಕೆ ಒಂದು ಓಕೆ ಡಯಾಬಿಟಿಸ್ ಅನ್ನೋದು ಕಾಯಿಲೆ ಅಲ್ಲ ಅದು ಅದು ಕಾಯಿಲೆ ಅಲ್ಲ ಮೆಟಾಬಾಲಿಕ್ ಇಂಬ್ಯಾಲೆನ್ಸ್ ಅಷ್ಟೇ ನಮ್ಮ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಅದು ಕಾಯಿಲೆ ಅಲ್ಲ ಅದು ತಲೆ ಕೆಡಿಸ್ಕೋಬೇಡಿ ಒಂದು 2-3 ವರ್ಷ ಶುಗರ್ ತಿನ್ನೋದು ಸಕ್ಕರೆ ತಿನ್ನೋದು ನಿಲ್ಲಿಸ್ಬಿಟ್ರೆ ಶುಗರ್ ಕಮ್ಮಿ ಆಗಿಬಿಟ್ರೆ ನಾರ್ಮಲ್ ಆಗುತ್ತೆ ಒಂದು ಎರಡನೇದು ಈ ಮುದ್ರೆ ಮಾಡಕ್ಕೆ ಹೇಳಿ ಓಂ ಹ್ರೀಂ ಪಶುಪತಯೇ ರೋಗನಾಶ ಎಫಟ್ ಓಂ ಹ್ರೀಂ ಪಶುಪತಯೇ ರೋಗನಾಶ ಎಪ್ಪಟ್ಟಂತೆ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲ್ಲಿ ಮಾಡಿದ್ರೆ ಡಯಾಬಿಟಿಕ್ ಕಮ್ಮಿ ಆಗುತ್ತೆ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಸ್ಟ್ರೈಟಾಗಿ ಕೂರಿಸ್ಬೇಕಿಗೆ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಕ್ಲೀನಾಗಿ ಕೂರಿಸಿ ಇನ್ನು ತೋರು ಬೆರಳು ಕಿರು ಬೆರಳನ್ನು ನೇರವಾಗಿ ಹಿಂಗೆ ಇಟ್ಕೊಂಡು ನಿಂತ್ಕೋಬೇಕು ಇದನ್ನು ಎರಡು ಕೈಲೂ ಮಾಡಬೇಕು ಎರಡು ಹಸ್ತದಲ್ಲಿ ಈ ರೀತಿ ಮಾಡಬೇಕು ಈ ರೀತಿ ದಿನ ಅರ್ಧ ಗಂಟೆ ಮಾಡೋಕ್ಕೆ ಹೇಳಿ ಒಳ್ಳೆಯದಾಗತ್ತೆ ಮೈ ಮೇಲೆ ಪ್ರೇತ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂದರೆ ಅವ್ರು ನಾವು ಮತ್ತೆ ಬಂದು ಭೇಟಿ ಮಾಡಬೇಕು ಭೇಟಿ ಮಾಡಿದಾಗಲೇ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ ಅವರು ಈಗಲೇ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಇನ್ನ ಲೇಟ್ ಆಗುತ್ತೆ ಅಂತ ಅಂದ್ರೆ ಆಯ್ತು ಇವಾಗ ಕೊಡ್ತಾ ಇದೀವಿ ನೋಡ್ತಾ ಇದೀವಿ ಮತ್ತೆ ಮೆಸೇಜ್ ಮಾಡಿ ಕೊಡೋಣ ನಾನು ನಿನ್ನ ಫೋನ್ ಗುರುಜಿ ಅವನು 10 ರೂಪಾಯಿ ದುಡಿದ್ರೆ 4 ರೂಪಾಯಿ ಉಳಿಸೋದು ಇನ್ನ 4 ರೂಪಾಯಿಗಿಂತ 20 ರೂಪಾಯಿ ಖರ್ಚಾಗೋದೇ ಜಾಸ್ತಿ ಆಗ್ತಾ ಇದೆ ಗುರುಜಿ ಅವನಿಗೆ ಏನ್ ಮಾಡಿದ್ರು ಯಾವ್ದಾದ್ರು ಸಕ್ಸಸ್ ಆಗ್ತದೆ ಗುರುಜಿ ಅದೇ ಸರ್ದೋಷ ಇರುತ್ತೆ ಹಾಗಾದ್ರೆ ಸರ್ದೋಷ ಕಾಳಸಪ್ಪ ದೋಷ ಇರ್ತದೆ ಯಾವ್ದಾದ್ರು ಒಂದು ಅದಲ್ಲೂ ನೀವು ಅದನ್ನು ಸುಬ್ರಹ್ಮಣ್ಯ ದಿನ ಪೂಜೆ ಮಾಡಕ್ಕೆ ಹೇಳಿ ಸಾಧ್ಯವಾಸ ಘಾಟಿ ಪಳನಿ ಕಾಳ ಆಸ್ತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಹೋಗಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರಕ್ಕೆ ಹೇಳಿ ಖಂಡಿತ ಒಳ್ಳೆಯದಾಗತ್ತೆ ಆ ಮೈ ಮೇಲೆ ಪ್ರೇತಬಾಧೆ ಭೀತಿ ಇದೆ ಅಂತೆಲ್ಲ ಅದು ನೋಡಿದೆ ನಾವು ಹೇಳೋಕ್ಕಾಗಲ್ಲ ಕೂತ್ಕೊಂಡು ನಾವೇನು ಹೇಳೋಕ್ಕಾಗಲ್ಲ ನೋಡಿಲ್ಲ ಮಾಡಿಲ್ಲ ಸುಮ್ಮನೆ ಇದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ಸಲ ಭೇಟಿ ಮಾಡಲಿ ಇಲ್ಲಾಂದರೆ ಜಸ್ಟು ದಿನನಿತ್ಯ ಆಂಜನೇಯ ಇಲ್ಲ ಲಕ್ಷ್ಮೀ ನರಸಿಂಹರಿಗೆ ದಿನ ಪ್ರದಕ್ಷಿಣೆ ಮಾಡಲಿ 108 ಸುತ್ತು ಕಾಲಕ್ರಮೇಣ ಒಳ್ಳೆಯದಾಗತ್ತೆ ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು ಇವಾಗ ಕರೆ ಮಾಡಿದ್ರೆ ಹೇಳ್ತಾ ಇರು ಮೈ ಮೇಲೆ ಪ್ರೇತ ಸನ್ನಿ ಇದೆ ಬಾಧೆ ಇದೆ ಅಂತ ನಾವು ನೋಡಿ ಯಾರೋ ಏನೋ ಹೇಳಿರ್ತಾರೆ ಅದು ಇವ್ರು ಅಂದ್ಕೊಂಡು ಇರ್ತಾರೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಸರಿಯಾಗಿ ತಿಳ್ಕೊಳ್ಬೇಕು ಅದಕ್ಕೆ ಆದಂಥ ಲಕ್ಷಣಗಳಿವೆ ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಹೇಳಿ ಅಮ್ಮ ಎಲ್ಲಿಂದ ಕರೆ ಮಾಡ್ತೀರಿ ನಾವು ಮೈಸೂರಿಂದ ಮಾಡ್ತಾ ಇದೀವಿ ಧನಲಕ್ಷ್ಮಿ ಅಂತ ಮೈಸೂರಿಂದ ಬಹಳ ಸಂತೋಷ ಹೇಳಿ ನಾನು ಇದಕ್ಕೆ ಮೊದಲೇ 2 ಸರಿ ಮಾಡಿದ್ದೆ ನನ್ನ ಕರೆ ಸಿಕ್ಕಿತ್ತು ಗುರುಗಳೇ ನಿಮ್ಮ ಜೊತೆ ಮಾತಾಡಿದ್ದೀನಿ ಓ ಇದು 3ನೇ ಕಾಲ್ ನಿಮಗೆ ಸಿಕ್ಕಿರೋದು ಹೌದು ಗುರುಗಳೇ ನಮ್ಮ ಪುಣ್ಯನೇ ನಮ್ಮ 3ನೇ ಸರಿ ಸಿಕ್ಕಿರೋದು ಆಯ್ತು ಹೇಳಮ್ಮ ಏನು ಸಮಸ್ಯೆ
ಗುರುಗಳು ನೀವೇ ತೋರಿಸಿರೋ ಮುದ್ರಾ ಮೆಡಿಸಿನ್ ಎಲ್ಲ ಮಾಡ್ತಾ ಇರ್ತೀವಿ, ತಂತ್ರನು ಮಾಡ್ತಾ ಇರ್ತೀವಿ, ನಮ್ಗೆ ಉಪಯೋಗನೂ ಆಗಿದೆ. ಬಹಳ ಸಂತೋಷ. ಬ್ರಾಹ್ಮಿ ಮೂರ್ತದ ತೋರಿಸಿದ್ರಲ್ಲ ನಮ್ಗೆ ತುಂಬಾ ಒಳ್ಳೇದಾಯ್ತು ಗುರುಗಳೇ, ನಾನು ಮಾಡ್ತಾ ಇದ್ದೀನಿ ಅದನ್ನ, ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದೀನಿ, ಬ್ರಾಹ್ಮಿ ಮೂರ್ತದಲ್ಲಿ ಎದ್ದು ಜಪ ಮಾಡ್ತಾ ಇದ್ದೀನಿ ಗುರುಗಳೇ. ಬಹಳ ಸಂತೋಷ ಗುರುಗಳೇ. ನನಗೆ ಥೈರಾಯ್ಡ್ ಇತ್ತು, ನೀವು ಒಂದು ನರ್ಸಿನೊಂದು ಮಂತ್ರ ಕೊಟ್ಟಿದ್ರಲ್ಲ ಹೈಪರ್ ಥೈರಾಯ್ಡ್ ಇತ್ತು, ಅದನ್ನ ನಾನು ಮಾಡಿದ್ಮೇಲೆ 100 ಪಾಯಿಂಟ್ ಇದ್ದದ್ದು ನನಗೆ 2 ಪಾಯಿಂಟ್ ಬಂತು ಗುರುಗಳೇ, ತುಂಬಾ ಇದಾಯ್ತು, ನನ್ಗೆ ಉಪಯೋಗ ಆಯ್ತು ಅದು. ಓ, ಥೈರಾಯ್ಡ್ ಕ್ಯೂರ್ ಆಯ್ತಾ ಬಂತು ಹಾಗಾದ್ರೆ, ವೆರಿ ಗುಡ್. ಹಾ ಹೌದು ಗುರುಗಳೇ, ಇನ್ನ ಜಪ ಮಾಡ್ತಾನೆ ಇದ್ದೀನಿ, ಮತ್ತೆ ಧೂಮಾವತಿದು ಒಂದು ಮಂತ್ರ ಕೊಟ್ಟಿದ್ರಲ್ಲ ಥೈರಾಯ್ಡ್ಗೆ, ಅದನ್ನು ಕೂಡ ಜಪ ಮಾಡ್ತಾ ಇದ್ದೀನಿ ಗುರುಗಳೇ. ನಂದು ಈಗ ಸಮಸ್ಯೆ ಅಂದ್ರೆ ಗುರುಗಳೇ, ಸ್ವಲ್ಪ ಕಾಲು ಪೇನ್ ಬರುತ್ತೆ, ಮಲಗಿದ್ದು ಎದ್ದ ತಕ್ಷಣ ನೆಲದ ಮೇಲೆ ಹಸ್ತ ಇಡಕ್ಕೆ ಆಗಲ್ಲ ಗುರುಗಳೇ, ಹಿಂಡಿ ಹತ್ರ ಮೂಳೆ ನೋವು ಬರುತ್ತೆ ಗುರುಗಳೇ, ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ತೋರಿಸಿದೀನಿ, ಕ್ಯಾಲ್ಸಿಯಂ ಕಡಿಮೆ ಅಂತ ಹೇಳ್ತಾರೆ, ಟ್ಯಾಬ್ಲೆಟ್ ಸಿರಪ್ ಎಲ್ಲ ಕೊಟ್ಟಿದ್ರು ತಗೊಂಡಿದ್ದೀನಿ, ಆದ್ರೂ ಕಡಿಮೆ ಆಗ್ತಾ ಇಲ್ಲ ಗುರುಗಳೇ. ಎಣ್ಣೆ ಕೊಟ್ಟಿದ್ರೆ ಹಚ್ಚಿ ಮಸಾಜ್ ಮಾಡಿ ಬಿಸಿನೀರ್ ಹಾಕಿ ಅಂತ, ಅದೊಂದು ತಿಂಗಳಿಂದ ಆಗ್ತಾ ಇದ್ದೀನಿ, ಆದ್ರೂ ಕಡಿಮೆ ಆಗಿಲ್ಲ ಗುರುಗಳೇ. ಇದು ಕೆಲವರಿಗೆ ಯೂರಿಕ್ ಆಸಿಡ್ ಜಾಯಿಂಟ್ಸ್ ಹತ್ರ ಸ್ಟಕ್ ಆಗ್ತಿರುವಾಗ ಪ್ರಾರಂಭ ಆಗುತ್ತೆ. ಬಾಡಿನಲ್ಲಿ ಯೂರಿಕ್ ಆಸಿಡ್ ಅಂದ್ರೆ ಅದೊಂದು ಪಾಯ್ಸನ್, ಅದು ಮೂಳೆಗೆ ಸೇರ್ಕೊಂಡಾಗ ಹಂಗಾಗತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಿಂಡಿ ನೋವುತ್ತೆ, ಒಂದು 10 ಹೆಜ್ಜೆ ಹಾಕೋವರೆಗೂ ಕಷ್ಟ, ಆಮೇಲೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಸೂರ್ಯ ಬೆಳಕಲ್ಲಿ ಕುತ್ಕೊಂಡು ನಿಂಬೆ ಹಣ್ಣು ರಸನ ಚೆನ್ನಾಗಿ ಎಲ್ಲೆಲ್ಲಿ ನೋವಿದೆ ಹಚ್ಚಿಬಿಡಿ, ಒಂದು 1.25 ಗಂಟೆ ಕುತ್ಕೊಳ್ಳಿ ಸೂರ್ಯನ ಬೆಳಕಲ್ಲಿ, ಇದನ್ನ ಒಂದು ವಾರ ಮಾಡಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬಿಡುತ್ತೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಇಲ್ಲೊಬ್ರು ಪತ್ರ ಬರೆದಿದ್ದಾರೆ, ಸಾಯಿರಾಮ್ ಗುರುಜಿ, ನಿಮ್ಮ ಪಾದಾರವಿಂದಕ್ಕೆ ಕೋಟಿ ಕೋಟಿ ನಮನಗಳು. ನೀವು ಮನುಕುಲವನ್ನು ಉದ್ಧಾರ ಮಾಡಲು ಅವತರಿಸಿರುವ ಭಗವಂತ, ನೀವು ನಮಗೆ ಭಗವಂತನೇ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ನಾವು ನಮಗೆ ಭಗವಂತನೇ ಇದು ಅಂತರ್ಮುಖವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನಾವು ನಿಮ್ಮ ಮುದ್ರೆ ಮತ್ತು ಮಂತ್ರಗಳನ್ನು ಚೆನ್ನಾಗಿ ಕಲಿತು ನಮಗೂ ಒಳ್ಳೆಯದಾಗಿದೆ, ಬೇರೆಯವ್ರಿಗೂ ಹೇಳ್ಕೊಡ್ತಾ ಇದ್ದೀವಿ, ಅವ್ರಿಗೂ ಒಳ್ಳೆಯದಾಗಿದೆ. ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ನಿಮ್ಮಂಥ ನಮ್ಮ ಸಮಾಜಕ್ಕೆ ಬೇಕು, ನಿಮಗೆ ಭಗವಂತ ಆಯುಷ್ ಆರೋಗ್ಯ ಹೆಚ್ಚು ಹೆಚ್ಚು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು, ಭಾಳ ಸಂತೋಷ. ಒಂದು ಸಮಸ್ಯೆ ಇದೆ ಗುರುಜಿ, ನಮ್ಮ ಸೈಟಿನ ಪಕ್ಕದಲ್ಲಿ ವ್ಯಕ್ತಿ 1.5 ಅಡಿ ನಮ್ಮ ಸೈಟಿನ ಒಳಗೆ ಒತ್ತರಿಸ್ಕೊಂಡ್ಬಿಟ್ಟಿದ್ದಾನೆ, ಒತ್ತರಿಸ್ಕೊಂಡು ಬೋರು ಮತ್ತು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾನೆ. ನಾವು ಕೋರ್ಟ್ಗೆ ಕೇಸ್ ಹಾಕಿದ್ದೀವಿ. ಅದು ಪಕ್ಕದಲ್ಲಿ ನಮ್ಮ ಆ ಪಕ್ಕದ ಸೈಟನ್ನು ಲಾಯರು ನಮ್ಮ ಕಾಂಪ್ರಮೈಸ್ ಮಾಡ್ತೀನಿ ಅಂತೇಳಿ ದುಡ್ಡು ತೊಗೊಂಡು ಕಾಂಪ್ರಮೈಸೂ ಮಾಡಲಿಲ್ಲ. ಮತ್ತು ನಮ್ಮ ಸೈಟ್ ಲೆಫ್ಟ್ಗೆ ಒಂದು ಸೈಟ್ ಇದೆ, ಅದು ಗೌರ್ಮೆಂಟ್ದು, ಇನ್ನೂ ರಿಲೀಸ್ ಆಗಿಲ್ಲ, ಅದನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೋರ್ಟ್ನಿಂದ ಕೇಸು ಕೂಡ ವಾಪಸ್ ತೊಗೊಂಡ್ಬಿಟ್ಟಿದ್ದೀವಿ, ತೊಗೊಂಡು ಮನೆಗೆ ಬಂದುಬಿಟ್ಟಿದ್ದೀವಿ. ನಾವೇನು ಮಾಡಬೇಕು ತಿಳಿಸಿ ಗುರುಜಿ. ಪೂರ್ವಾಭಿಮುಖದಲ್ಲಿ ಒಂದು ಸೈಟು ನಾವು ಇದೇ ಮನೆ ಕಟ್ಟಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದೆವು. ಪಕ್ಕದ ಸೈಟವನು ಕೆಳ ಜಾತಿಯವನು, ಏನಾದರೂ ಮಾತಾಡಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾನೆ. ಸೈಟ್ಗಳ ಪಕ್ಕದಲ್ಲಿ ರೈಟ್ ಸೈಡ್ಗೆ ಡೌನ್ಗೆ ಕೆರೆ ಇದೆ, ನಾವು ಅದನ್ನು ಇಟ್ಕೊಳ್ಬೇಕಾ ಅಲ್ಲ ಅಲೆ ಮನೆ ಕಟ್ಟಬೇಕಾ ಅದನ್ನು ಮಾರಬೇಕಾ ಅಂತ ತಿಳಿಸಿ ಅಂತ ಪತ್ರ ಬರೆದಿದ್ದೀರಿ. ಈ ಜಾತಕ ಕೂಡ ಕಳಿಸಿದ್ದೀರಾ? ಈ ಜಾತಕದ ಪ್ರಕಾರ ನಿಮಗೆ ಈ ಜಾಗ ಆಗಬರೋದಿಲ್ಲ, ಯಾಕೆಂದರೆ ಈ ಕೆರೆ ಇದೆಯಲ್ಲ, ಕೆರೆ ಮತ್ತು ನೀವು ಕೊಟ್ಟರೋ ಚೆಕ್ ಬಂದು ಸೈಟಿಂದು, ಅದ್ರ ಪ್ರಕಾರ ಲಗ್ನಕ್ಕೆ ಮತ್ತು ನಿಮ್ಮ ರಾಶಿಗೆ ಆಗಬಾರೋದಿಲ್ಲ. ಇದನ್ನು ಮಾರೋದು ಭಾಳ ಒಳ್ಳೆಯದು, ಮಾರಿಬಿಟ್ಟು ಬೇರೆ ಏನಾದರೂ ಒಂದು ಕಟ್ಟಿರೋ ಮನೆ ಅಥವಾ ಸೈಟ್ ತೊಗೊಳ್ಳೋದು ಭಾಳ ಸೂಕ್ತ. ಇದನ್ನು ಬರೆದವರು ಅವರು ಯತಿರಾಜ್ ಅಂತೇಳಿ ಶಿವಮೊಗ್ಗದಿಂದ ಬರೆದಿದ್ದಾರೆ. ಭಾಳ ಸಂತೋಷ, ಪತ್ರ ಬರೆದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ 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 ರೀ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಗದಗಿಂದ. ಹೇಳಿ. ಎಷ್ಟು ದಿವಸದಿಂದ ಇದೆ ನಿಮ್ಗೆ ನೋವು? ಈಗಾಗಲೇ 4-5 ವರ್ಷ ಆತ್ರಿ. ನೀವು ಡಾಕ್ಟರ್ಗೆ ಯಾಕೆ ತೋರಿಸಿಲ್ಲ ಇದುವರೆಗೂ? ತೋರ್ಸಿಲ್ರಿ, ಡಾಕ್ಟರ್ಗೆ ತೋರಿಸಿದ್ರೆ ಅವರು ಹೇಳ್ರಿ. ನೋಡಿ, ಆ ತೋರ್ಸೋ ಒಂದು ಮೂಳೆ ಇದೆ ಇಲ್ಲಿ, ಸೊಂಟದ ಹತ್ರ ಒಂದು ಮೂಳೆ ಇದೆ, ಕಟಿ. ಈ ಕಟಿ ಜಾಗಕ್ಕೆ ಒಂದು ಮೂಳೆ ಇದೆ, ಅದಕ್ಕೆ ಲೋಹಿತ ಅಂತ ಕರೀತಾರೆ ಮರ್ಮವಿದ್ಯೆಯಲ್ಲಿ. ಇಲ್ಲಿ ಎರಡು ಸೈಡ್ನಲ್ಲಿ ಒಂದು ಮೂಳೆ ಇದೆ, ಆ ಮೂಳೆಗೆ ನಿಂಬೆ ಡ್ರೆಸ್ಸನ್ನ ಚೆನ್ನಾಗಿ ಹಾಕಿ ಮಸಾಜ್ ಮಾಡಬೇಕು ಎರಡು ಸೈಡುವೆ. ಆ ಲೋಹಿತ ಅನ್ನೋ ಮೂಳೆಗೆ ನಿಂಬೆ ಡ್ರೆಸ್ಸನ್ನ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿಬಿಟ್ಟು ಬಿಸಿಲು ಒಂದು 1/2 ಗಂಟೆ ಕುತ್ಕೊಂಡ್ರೆ ಒಂದು ವಾರದಲ್ಲಿ ಈ ಕಾಯಿಲೆ ಗುಣ ಆಗುತ್ತೆ, ಸೊಂಟ ನೋವು. ಇಲ್ಲಿ ಎರಡು ಬದಿನಲ್ಲೂ ಒಂದು ಮೂಳೆ ಇದೆ, ಆ ಮೂಳೆ ಪ್ರೆಸ್ ಮಾಡೋ ನಮ್ಗೆ ಗೊತ್ತಾಗತ್ತೆ ಹಿಂಗೆ. ಆ ಮೂಳೆಗೆ ಚೆನ್ನಾಗಿ
ಇದು ನಿಂಬೆಹಣ್ಣು ರಸನ ಹಚ್ಚಬೇಕು. ಹಚ್ಚಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಸೂರ್ಯ ಬೆಳಕಲ್ಲಿ, ಒಂದು ವಾರ ಮಾಡಿ, ಖಂಡಿತ ಹೋಗುತ್ತೆ, ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ನೋಡಿ, ಇತ್ತೀಚೆಗೆ ನಾವು ತಿನ್ನೋ ಆಹಾರ ಪದಾರ್ಥದಿಂದ ಎಲ್ರಿಗೂ ಮೈ ನೋವು, ಮೂಳೆ ನೋವು, ಸೊಂಟ ನೋವು, ಕಾಲು ನೋವು, ಕೈ ನೋವು, ಮಂಡಿ ನೋವು ಎಲ್ಲ ಬರ್ತಿದೆ. ಇದು ವಯಸ್ಸಾದವ್ರಿಗೆ ಬರ್ತಿತ್ತು 40 ವರ್ಷ ದಾಟ 50 ವರ್ಷ ಆದಮೇಲೆ ಹಿಂದೆ. ಈಗ 28-25 ವರ್ಷ ಹುಡುಗರಿಗೆ ಈ ರೀತಿ ಕಾಯಿಲೆಗಳು ಶುರುವಾಗೋಗ್ಬಿಟ್ಟಿದೆ. ಕಾರಣ, ನಮ್ಮಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಿದೆ. ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆಗೋ ಕಾರಣ ನಾವು, ಓ, ಯಾರೋ ಒಬ್ರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಅಣ್ಣಿಗಿರಿಯಿಂದ, ನೌಲ್ಗುಂದ ತಾಲೂಕು ಅಣ್ಣಿಗಿರಿಯಿಂದ. ಯಾವ ತಾಲೂಕು? ನೌಲ್ಗುಂದ ತಾಲೂಕು ಅಣ್ಣಿಗಿರಿ. ಹಾಂ, ಭಾಳ ಸಂತೋಷ, ಹೇಳಿ. ಏನಿಲ್ಲ, ನಂದು ಡೇಟ್ ಆಫ್ ಬರ್ತ್ 1/15/69. ನಿಮ್ದು ಸಮಸ್ಯೆ ಹೇಳಿ, ಡೇಟ್ ಆಫ್ ಬರ್ತ್ ಅಲ್ಲ, ಬೇಡ, ಸಮಸ್ಯೆ ಹೇಳಿ. ಏನ್ ಸಮಸ್ಯೆ? ದುಡ್ಡಿದ ರೊಕ್ಕ ನಿಂದಿರುವುದಿಲ್ಲ ಅಷ್ಟೇ. ಹಾ, ದುಡ್ಡಿದ ರೊಕ್ಕ ನಿಂದಿರುವುದಿಲ್ಲ ಸರ್. ದುಡ್ಡು ನಿಲ್ತಾ ಇಲ್ವಾ? ಹೌದು. ಓಕೆ, ಅದು ಬಿಟ್ಟರೆ ಬೇರೇನು ಸಮಸ್ಯೆ? ಹಾ, ಮತ್ತೇನಿಲ್ಲ ಸರ್. ನಮ್ಮದು ಶಿರಡಿ ಸಾಯಿ ಭಿಕ್ಷಾಕೆ ಅನ್ನೋಂಥ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ದುಡಿದ್ರು ಕೂಡ ಸೇವ್ ಮಾಡೋಕ್ಕಾಗ್ತಿಲ್ಲ. 5 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಿರುತ್ತೆ. ಹೀಗಿದ ಕಾರಣ ಏನು? ಸರ್ಪ ದೋಷ ಇರುತ್ತೆ. ಅದರಿಂದ ನಿಮ್ಮಂಥವ್ರು ಏನು ಮಾಡಬೇಕು, ಪ್ರತಿನಿತ್ಯ ನಾಗದೇವತೆಯನ್ನು ಜಪ ಮಾಡಬೇಕು, ಮತ್ತು ನಿಮ್ಮ ಕುಲದೇವಿ ಆರಾಧನೆ ಮಾಡಬೇಕು ಚೆನ್ನಾಗಿ. ಆಗ ದುಡಿದಿದ್ದು ಸೇವ್ ಆಗುತ್ತೆ. ನಿಮ್ಮ ವಂಶದ ಹೆಣ್ಣು ದೇವರು ಯಾರು ಪತ್ತೆ ಹಚ್ಚಿ ಆ ದೇವಿಗೆ ಆರಾಧನೆ ಮಾಡಿ ದಿನನಿತ್ಯ ಜಪ ಮಾಡಿ, ಮತ್ತು ಸುಬ್ರಹ್ಮಣ್ಯನ ಮಂತ್ರಗಳನ್ನು ಹೇಳ್ತಾ ಇರಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ಜಪಗಳನ್ನು ಮಾಡ್ತಿದ್ರೆ ನಿಮಗೆ ಈ ದುಡಿದಿದ್ದು ಸೇವ್ ಆಗುತ್ತೆ. ಇಲ್ಲಾಂದರೆ 5 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚು, 1,000 ರೂಪಾಯಿ ದುಡ್ಡು, 10,000 ರೂಪಾಯಿ ಖರ್ಚಿರುತ್ತೆ. ಇಲ್ಲ ರೋಗಬಾಧೆ, ಇಲ್ಲ ಕಾರು, ಇಲ್ಲ ಸ್ಕೂಟ್ರದ್ದು, ಯಾವುದೋ ಒಂದು ವಾಹನದ ಮೇಲೆ ಇನ್ವೆಸ್ಟ್ ಮಾಡೋಂಥದ್ದು, ಖರ್ಚು ಮೇಲೆ ಖರ್ಚು, ಸರ್ಪದೋಷ ಇರ್ತದೆ. ಆದ್ದರಿಂದ ಸುಬ್ರಹ್ಮಣ್ಯ ಮತ್ತು ಕುಲದೇವಿ ಆರಾಧನೆ ಮಾಡಿ, ಖಂಡಿತ ಒಳ್ಳೆದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಯಾರೋ ಒಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ, 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 ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಯಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಗುರುಜಿ, ನನ್ನ ಹೆಸರು ನಾಗರತ್ನ ಅಂತ, ದೇವನಹಳ್ಳಿಯಿಂದ. ದೇವನಹಳ್ಳಿಯಿಂದ, ಹೇಳಿಯಮ್ಮ. ಗುರುಜಿ, ನನಗೆ ತುಂಬಾ ಪ್ರೇತ ಬಾಧೆ ಇದೆ ಗುರುಜಿ. ನನಗೆ ಹೆಂಗ್ ಗೊತ್ತಾಯ್ತು ನಿಮಗೆ ಪ್ರೇತ ಬಾಧೆ ಇದೆ? ಹೇಗೆ ಅಂದ್ರೆ, ನನಗೆ ಕಿವಿ ಒಳಗಡೆ ಎಲ್ಲ ಹೋಗುತ್ತೆ, ಮತ್ತೆ ನೈಟ್ ಅಲ್ಲಿ ಆಚೆ ಬರುತ್ತೆ, ಬೆಳಗ್ಗೆ ಹೊತ್ತು ಮತ್ತೆ ಕಿವಿ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಗುರುಜಿ. ಎರಡು ಕಿವಿನಲ್ಲೂ ಇದೆ, ಮತ್ತೆ ತಲೆ ನೆತ್ತಿ ಮಧ್ಯ ಭಾಗದಲ್ಲಿ ಇದೆ ಗುರುಜಿ. ಏನಿದೆ, ಏನ್ ಸೇರ್ಕೊಳ್ಳುತ್ತೆ? ಒಂಥರ ಗಾಡಿ ತರ ಒಳಗಡೆ ಹೋಗುತ್ತೆ ಗುರುಜಿ, ಬೆಳಗ್ಗೆ ಹೊತ್ತು. ತಿರ್ಗಾ ರಾತ್ರಿ ಆದ್ಮೇಲೆ ಆಚೆ ಬಂದು ಕುತ್ಕೊಂಡು ತಲೆ ಹತ್ರ ಮಾತಾಡ್ತಾ ಇರುತ್ತೆ ಗುರುಜಿ. ನನ್ನ ಹತ್ರ ಮಾತಾಡೋದು, ಏನೇನೋ ಬೆಡ್ಶೀಟ್ ಎಳಿಯೋದು, ಮುಟ್ಟೋದು ಎಲ್ಲ ಮಾಡುತ್ತೆ ಗುರುಜಿ. ಎರಡು ಕಿವಿನಲ್ಲೂ ಸೇರ್ಕೊಂಡಿದೆ ಗುರುಜಿ, ಮತ್ತೆ ತಲೆ ನೆತ್ತಿ ಮಧ್ಯ ಭಾಗದಲ್ಲಿ ಇದೆ ಗುರುಜಿ. ಏನ್ ಮಾತಾಡುತ್ತೆ, ಏನ್ ವಿಷಯದ ಬಗ್ಗೆ ಮಾತಾಡುತ್ತಲ್ಲ, ಅದೇನು ಅರ್ಥ ಆಗಲ್ಲ ಗುರುಜಿ. ಸಣ್ಣದ ಕೀರ್ಲು ಧ್ವನಿನಲ್ಲಿ ಮಾತಾಡುತ್ತೆ. ಮತ್ತೆ ಇವಾಗ ಏನು ಅದೆಲ್ಲ ತೋರಿಸಿದಿರಾ ಇದ್ರ ಬಗ್ಗೆ ಎಲ್ಲಾದರೂ? ಇಲ್ಲ ಗುರುಜಿ, ನಾವು ನಿಮ್ಮನ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಗುರುಜಿ, ಆಗ್ತಾನೆ ಇಲ್ಲ, ನೀವು ಸಿಗ್ತಾ ಇಲ್ಲ ಗುರುಜಿ. ಪ್ಲೀಸ್, ಮತ್ತೆ ನಮ್ಗೆ ಓಡಾಡಕ್ ಆಗಲ್ಲ ಗುರುಜಿ. 3 ವರ್ಷದಿಂದ ಆರ್ಥರೈಟಿಸ್ ಇದೆ ನನ್ಗೆ. 3 ವರ್ಷದಿಂದ ನನ್ಗೆ ಓಡಾಡಕ್ ಆಗಲ್ಲ, ನನ್ಗೆ ಯಾವ ದೇವಸ್ಥಾನನೂ ಸುತ್ತಕ್ಕೂ ಆಗೋದಿಲ್ಲ ಗುರುಜಿ. ನನ್ಗೆ ಆರ್ಥರೈಟಿಸ್ಗೆ ರೊಮಟೆಡ್ ಆರ್ಥರಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದೀರಾ? ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಗುರುಜಿ. ನಂದು 2 ಮಂಡಿಕಾಲು ಬೆಂಡ್ ಆಗೋಗ್ಬಿಟ್ಟಿದೆ, ಸರ್ಜರಿ ಮಾಡಿಸ್ಬೇಕು ಅಂತಿದ್ದಾರೆ. ನಾವು ಸುಮ್ಮನೆ ಹಾಗೆ ಇದ್ದೀವಿ ಗುರುಜಿ, ದುಡ್ಡಿಲ್ಲ ಅಂತ. 3 ವರ್ಷದಿಂದ ನನಗೆ ಓಡಾಡಕ್ ಆಗಲ್ಲ ಗುರುಜಿ. ಏನ್ ಕೆಲಸ ಮಾಡ್ತಿರ್ತ ತಾವು? ನಾನು ಏನು ಮಾಡಲ್ಲ ಗುರುಜಿ, ಸುಮ್ಮನೆ ಇರ್ತೀನಿ, ಏನು ಮಾಡಲ್ಲ, ಸುಮ್ಮನೆ. ದಿನ ಬೆಳಿಗ್ಗೆ 8:30 to 8:40 ತನಕ ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ. ವೈಟಮಿನ್ D3 ಆ ಬಾಡಿಗೆ ಹೋಗುತ್ತೆ, ನಿಮಗೆ ಈ ಆರ್ಥೋರೈಟಿಸ್ ಕಮ್ಮಿ ಆಗುತ್ತೆ. ಒಂದು ಎರಡನೇದು, ನಿಮಗೆ ಕಿವಿ ಒಳಗೆ ಏನೋ ಹೋಗುತ್ತೆ, ಮಾಡುತ್ತೆ, ಮಾತಾಡುತ್ತೆ ಅಂದ್ರಲ್ಲ, ಅದನ್ನು ನಾವು ನೋಡದೆ ಏನು ಹೇಳೋಕ್ಕಾಗಲ್ಲ. ಒಂದೊಂದು ಸಲ ನಿಮಗೆ ಬ್ರೈನಲ್ಲಿ ಏನಾದರೂ ರಕ್ತ ಹೆಪ್ಪುಕಟ್ಟಿದ್ರೆ ಈ ರೀತಿ ಆಗುತ್ತೆ. ಬ್ರೈನ್ ಒಳಗಡೆ ರಕ್ತ ಹೆಪ್ಪುಕಟ್ಟಿದ್ದಾಗ ನಾವು ಮಾತಾಡಿದ್ದು ಅಂದ್ಕೊಂಡಿದ್ದು ಮತ್ತು ತೊಗೊಂಡು ಉಸಿರನ್ನೇ ರಿವರ್ಸ್ ಆಗುತ್ತೆ, ಎಕೋ ಬರುತ್ತೆ, ಆಗೋ ಚಾನ್ಸಸ್ ಉಂಟು. ಒಂದ್ಸಲ MRI ಸ್ಕ್ಯಾನ್ ಮಾಡಿಸಿ, ಬ್ರೈನ್ನ ಚೆಕ್ ಮಾಡಿಸಿ, ಅದು ಗೊತ್ತಾ, ಪ್ರೇತ ಬಾಧೆ ಇದ್ದರೆ ಅದನ್ನು 10 ನಿಮಿಷದಲ್ಲಿ ತೆಗಿಬೋದು, ಬಟ್ಟು ಬ್ರೈನೊಳಗೆ ಕಾಯಿಲೆ ಇದೆಯಾ ಅದು ನೋಡಬೇಕು. ಮತ್ತೆ ಗುರುಜಿ, ನಾವು ಬೆಳಗ್ಗೆ ಹೊತ್ತೆಲ್ಲ ಹಗಲೊತ್ತಲ್ಲಿ ಮಾತಾಡ್ಕೊಂತೀವಿ, ಇವುಗಳನ್ನೆಲ್ಲ ಹೇಗಾದ್ರೂ ಮಾಡಿ ಹೊರಗೆ ಕಳಿಸ್ಬೇಕು, ಇವೆಲ್ಲ ತುಂಬಾ ತೊಂದರೆ ಮಾಡ್ತಾ ಇದ್ದಾವೆ ಅಂತ ನಾವು ಡೇನಲ್ಲಿ ಮಾತಾಡ್ಕೊಂತೀವಿ. ನೈಟಲ್ಲಿ ನಾವು ನಾನು ಮಲಗಿದ್ಮೇಲೆ
ನನ್ನ ಕಳಿಸ್ಬೇಡ ಅನ್ನೋ ಅನ್ನೋ ಅಂತ ಹೇಳುತ್ತೆ ಗುರುಜಿ. ಹ್ಮ್, ಓಕೆ. ನಿಮ್ಮ ದೇವನಹಳ್ಳಿ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಲಕ್ಷ್ಮೀನರಸಿಂಹ ಅಥವಾ ಆಂಜನೇಯ, ಅಲ್ಲಿ ಹೋಗಿ ದರ್ಶನ ಮಾಡಿ ಪೂಜೆ ಮಾಡಿ ಎಷ್ಟಾದವು ಅಷ್ಟು ಪ್ರದಕ್ಷಿಣೆ ಮಾಡಿ ಅಲ್ಲಿ ಇವ್ರು ನೋಡೋಣ. ಇದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಬ್ರೈನ್ ಒಂದ್ಸಲ. ಎಮ್ ಬ್ರೈನಲ್ಲಿ ಪ್ರಾಬ್ಲಮ್ ಇದ್ರೆ ಈ ಥರ ಆಗುತ್ತೆ ಕೆಲವರಿಗೆ. ಅದು ಗಾಳಿ ಪ್ರೇತ ಅಂತಲ್ಲ, ಇದು ಪ್ರಾಬ್ಲಮ್ ಇರ್ತದೆ ಬ್ರೈನಲ್ಲಿ. ಅದು ನೀವು ಒಂದ್ಸಲ ಚೆಕ್ ಮಾಡಿಸೋದು ಒಳ್ಳೆಯದು. ಅದನ್ನು ನೋಡಾದ್ಮೇಲೆ ಒಂಥರ ತಿಳಿಸಿ ನೋಡ್ತೀನಿ ಅದು ಹೇಗಿದೆ ಅಂತ. ಎಮ್ ಆರ್ ಐ ಸ್ಕ್ಯಾನ್ ಇದಕ್ಕೇನಾದ್ರು ತಂತ್ರ ಇದೆ ಗುರುಜಿ, ಪ್ರೇತ ಬಾಧೆಗೆ ತಂತ್ರ ಇದೆ ಗುರುಜಿ ಮನೆಯಲ್ಲಿ? ಬೇಕಾದಷ್ಟು ನಾನು ಯೂಟ್ಯೂಬ್ ಅಲ್ಲಿ ಮಾಡಿದೀನಿ ನೋಡಿ. ಸುಮಾರು 3 ವರ್ಷದಿಂದ ಬೇರೆ ಬೇರೆ ಸ್ತ್ರೀ ಪ್ರೇತ, ಪುರುಷ ಪ್ರೇತ, ಮಕ್ಕಳುಗಳಿರ್ತ ಪ್ರೇತ ಬಾಧೆ ಮಕ್ಕಳದಿರ್ತದೆ, ಮಕ್ಕಳು ಸತ್ತೋಗಿರ್ತಾರೆ ಅವ್ರದ್ದು ಬರ್ಬೋದು ಕೆಲವು ಟೈಮು. ಭಾಳಷ್ಟು ನಾನು ಎಪಿಸೋಡ್ ಮಾಡಿದ್ದೀನಿ ನೋಡಿ. ಬಟ್ ಈ ಪ್ರೇತ ಬಾಧೆಗಿಂತ ಫಸ್ಟ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ನೀವು ಎಮ್ ಆರ್ ಐ, ಮತ್ತು ಕಿವಿನೂ ಸಹ ಚೆಕ್ ಮಾಡಿಸಿ ಇ ಎನ್ ಟಿ ಡಾಕ್ಟರ್ ಹತ್ರ. ಕಿವಿ ತಮಟೆ ಇಯರ್ ಡ್ರಮಲ್ಲಿ ಏನಾದ್ರೂ ಪಾಚಿ ಬೆಳ್ಕೊಂಡಿದೆಯಾ, ಡ್ಯಾಮೇಜ್ ಆಗಿದೆಯಾ, ಅಥವಾ ಏನೋ ಫಂಗಸ್ ಏನಾದ್ರು ಇದೆಯಾ, ಚೆಕ್ ಮಾಡಿಸಿ ಅದೊಂದು ರಿಪೋರ್ಟ್ ತರಿಸಿ ನೋಡಿ ಆಮೇಲೆ ಮಾತಾಡೋಣ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಸರ್, ನಾನು ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಅಮ್ಮ, ಏನ್ ಸಮಸ್ಯೆ? ನಮಸ್ಕಾರ ಗುರುಜಿ ಅವ್ರೆ. ನಮಸ್ತೆ. ನಮ್ಗೆ ಭೇಟಿ ಮಾಡಕ್ ಅವಕಾಶ ಮಾಡ್ಕೊಡಿ ಗುರುಜಿ, 2 ವರ್ಷ 3 ತಿಂಗಳು ಮೇಲಾಗ್ಬಿಟ್ಟೈತೆ. ಏನ್ ಸಮಸ್ಯೆ? ಮಗನ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ನಲ್ಲ ಗುರುಜಿ, ನೀವ್ ಒಂದ್ಸಲ ತಿರುಪತಿಗೆ ಹೋಗ್ ಬಂದ್ರಿ, 2 ಸಲ ಹೋಗ್ ಬಂದೆ. ಶ್ರೀನಿವಾಸ ಗುರುಜಿ ಅಲ್ಲಿ ಶ್ರೀನಿವಾಸ ಸ್ವಾಮಿ ಸಿಗ್ಬಿಟ್ರು, ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಒಬ್ಬನೇ ನಮ್ಗ್ ಸಿಗ್ತಾ ಇಲ್ಲ. ಒಂದ್ಸಲ ಭೇಟಿ ಮಾಡಕ್ ಅವಕಾಶ ಮಾಡ್ಕೊಡಿ ಗುರುಜಿ. ಬೇರೆಯವ್ರ ಹತ್ರ ಕೇಳಿ ಮೆಸೇಜ್ ಮಾಡಿದೀನಿ ನಿಮ್ಗೆ, ಇನ್ನ ನನ್ಗೆ ಕರೆಸಿಲ್ಲ ಗುರುಜಿ ನೀವು. ಓಕೆ, ಆಗ್ಲಿ, ಆಯ್ತವ ಕೊಡೋಣ. ಒಂದ್ಸಲ ತಿರುಪತಿಗೆ ಹೋಗಿ ಬರ್ರಿ ಅಂದ್ರಿ, 2 ಸಲ ಹೋಗಿದೀವಿ ಗುರುಜಿ, ಸ್ವಾಮಿ ಸಿಗ್ಬಿಟ್ರು, ನೀವು ನಮಗ್ ಸಿಗಿರಿ ಗುರುಜಿ. ಓಕೆ, ಆಯ್ತಮ್ಮ, ನಾವು ಮತ್ತೆ ಮೆಸೇಜ್ ಮಾಡಿ, ಆಫೀಸ್ ನಂಬರ್ಗೆ ಖಂಡಿತ ಕರೆಸ್ತೀವಿ ನಾವು, ಖಂಡಿತ ಗುರುಜಿ. ನಾನು ಬೇಡ್ಕೊಂತೀನಿ ಗುರುಜಿ, ನನಗೆ ಕೊಡಿ ಗುರುಜಿ, ನನಗೆ ಭಾಳ ಸಮಸ್ಯೆ, ಅದೊಂದು ಸಮಸ್ಯೆ ಒಂದೇ ಬಗೆಹರಿಸ್ರಿ ಗುರುಜಿ. ಏನು ಸಮಸ್ಯೆ ನಿಮ್ಮದು ಹೇಳಿ. ಇಲ್ಲ ಗುರುಜಿ, ನಾನು ಅಲ್ಲೇ ಬಂದು ಹೇಳ್ತೀನಿ ಗುರುಜಿ. ಅದಕ್ಕೆ ಆಯ್ತಮ್ಮ, ನಾ ಮೆಸೇಜ್ ಮಾಡಿ ಇನ್ನೊಂದ್ಸಲ ಆಫೀಸ್ಗೆ ಬಳ್ಳಾರಿಯಿಂದ ಅಂತ ಹಿಂಗೆ ಫೋನಲ್ಲಿ ಮಾತಾಡಿದ್ವಿ ಟಿವಿ ಚಾನಲಲ್ಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ನಾವು ಕರೆಸ್ತೀವಿ. ಆಯ್ತಾ? ಹ್ಞೂ ಗುರುಜಿ, ಮನೇನೂ ಮಾಡಿದ್ದೆ ಮೇಡಮ್ ಅವ್ರಿಗೆ, ಮತ್ತೆ ಹೇಳಿದ್ದೀನಿ ಗುರುಜಿ. ಆಯ್ತಾಯ್ತು, ಖಂಡಿತ, ಭಾಳ ಸಂತೋಷ. ದಯವಿಟ್ಟು ದಯವಿಟ್ಟು ಕೊಡಿ ಗುರುಜಿ. ಆಯ್ತಮ್ಮ, ಇವಾಗ ಶುರು ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ, ಮೀಟ್ ಮಾಡೋಣ. ಆಗಿ, ಒಳ್ಳೇದಾಗಲಿ, ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಹಲೋ, ಹಲೋ, ಓ ಹಲೋ ರೀ, ನಾವು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಯಾವ ಊರಿಂದ ಫೋನ್ ಮಾಡ್ತಿರೋದು ನೀವು? ಸೌದತ್ತಿ ರೀ. ಸೌದತ್ತಿ? ಹ್ಞೂ ರೀ. ಸೌದತ್ತಿ ಎಲ್ಲಮ್ಮ ದೇವಸ್ಥಾನ? ಎಲ್ಲಮ್ಮ ದೇವಸ್ಥಾನ ನೋಡ್ರಿ. ಹೇಳಿ, ಏನ್ ಸಮಸ್ಯೆ ಹೇಳಿ. ನನ್ನ ಮಗಗ್ ನೌಕರಿ ಹತ್ಬೇಕಾಗಿತ್ತು ರೀ. ನನ್ನ ಮಗಗ್ ನೌಕರಿ ರೀ. ನೌಕರಿ ಇನ್ನು ಸಿಕ್ಕಿಲ್ವೇನ? ಹ್ಞೂ ರೀ, ಅಂದ್ರೆ ಅಗ್ರಿಕಲ್ಚರ್ ಡಿಪ್ಲೊಮ್ ಮಾಡ್ಯಾನ ರೀ ಅವ. ಎಲ್ಲಿ ಗೌರ್ಮೆಂಟ್ ನೌಕರಿ ಆಗ್ತಲ್ರಿ? ಗೌರ್ಮೆಂಟ್ ಬೇಕು ಅಂತ ಯಾಕೆ? ಬೇರೆ ಪ್ರೈವೇಟ್ ಸಿಕ್ಕಿದ್ರೆ ಪರವಾಗಿಲ್ಲಲ್ಲ. ಅಂದ್ರೆ ಅವ್ನು ಕಲ್ತಿದ್ದ ಹತ್ಬೇಕಂತ ಹತ್ತಿಲ್ಲ ಅನ್ಕೋತೇನ್ರಿ ನಾ. ನೋಡಿ, ನಿಮ್ಮ ಮಗನಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅನ್ನೋದಾಗಿದ್ರೆ ಅವ್ನ ಜಾತಕದಲ್ಲಿ ನೋಡ್ಬೇಕು, ಅವ್ನ ಜಾತಕ ನೋಡಿ ಹೇಳ್ಬೇಕು. ಸುಮ್ ಸುಮ್ಮನೆ ನಾ ಹೇಳಕ್ಕಾಗಲ್ಲ. ಒಂದು ಜಾತಕದಲ್ಲಿ ಇದೆಯಾ ಯೋಗ ನೋಡ್ಬೇಕು. ಈ ಜನ್ಮದಲ್ಲಿ ಅವನಿಗೆ ಗೌರ್ಮೆಂಟಲ್ಲಿ ದುಡ್ದು ಸಂಪಾದಿಸಿ ಬದುಕೋಂತ ಯೋಗ ಇದೆಯಾ ಅಂತ ಜಾತಕದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅದು ಯಾರ ಜಾತಕ ತೋರಿಸಿ ಇದ್ರಿ? ಕುಂಭರಾಶಿ ರೀ ಅವಂದು. ಹಾ, ಕುಂಭರಾಶಿ ರೇವತಿ ನಕ್ಷತ್ರ ನೋಡ್ರಿ. ಓಕೆ, ದಿನನಿತ್ಯ ಬನ್ನಿ ಮರಕ್ಕೆ ಪ್ರದಕ್ಷಿಣೆ. ಏನ್ರಿ? ಬನ್ನಿ ಮರ. ಹ್ಞೂ ರೀ, ಬನ್ನಿ ಮರ ಐತ್ರಿ. ಹಾ, ಬನ್ನಿ ಮರಕ್ಕೆ ದಿನ 100 ಸುತ್ತು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ರೇವತಿ ನಕ್ಷತ್ರ ಇರೋದ್ರಿಂದ ಯಾವಾಗಲೂ ಅವನು ವಿಷ್ಣು ಸಹಸ್ರನಾಮ ಅಥವಾ ಲಲಿತ ಸಹಸ್ರನಾಮನ ಜಪ ಮಾಡಕ್ಕೆ ಹೇಳಿ. ಒಂದು 48 ದಿವಸ ಮಾಡಲಿ, ಸಿಗೋ ಯೋಗ ಇದು ಸಿಕ್ಬಿಡುತ್ತೆ. ಅದು ಇದು ಬನ್ನಿ ವೃಕ್ಷನ ಎಷ್ಟು ದಿವಸ ಹೋಗ್ಬೇಕ್ರಿ ಅದಕ್ಕೆ? ಎಷ್ಟು ಏಜ್ ಅವಂದು? ಅವನ ಏಜ 25 ನೋಡ್ರಿ. ಒಂದು 48 ದಿವಸ ಮಾಡಕ್ಕೆ ಹೇಳಿ. ಒಂದು 48 ದಿವಸ ಒಂದು ಮಂಡಲ, ದಿನ 108 ಸುತ್ತು 48 ದಿವಸ. ಇನ್ನೊಂದ್ರಿ, ನಮ್ಮ ಮನಿ ಒಳಗ ಒಟ್ಟ ದುಡ್ಡು ಕೂಡಲ್ರಿ. ಏನ ದುಡ್ಡ ಲಕ್ಷ್ಮೀನ ಒಟ್ಟ ದುಡ್ಡ ಕೂಡಲ್ರಿ ನಮ್ಮ ಮನಿಯೊಳಗ? ಏನ್ ಎಷ್ಟು? ನನ್ನ ಹೆಸರು ಮಾಡಿದ್ರಿ. ಸೌದತ್ತಿ ಎಲ್ಲಮ್ಮನಿಗೆ ಹ್ಞೂನ್ರಿ ಮೊಡ್ಲಕ್ಕಿ ಕಟ್ಬಿಟ್ಟು ಅವ್ರ ಹೆಸರೇ ಬಿಟ್ಟು ಪ್ರದಕ್ಷಿಣೆ ಮಾಡಿಬಿಡಿ ಹೇಳ್ತೀನಿ. ಹ್ಞೂನ್ರಿ.
ಸೌದತ್ತಿ ಯಲ್ಲಮ್ಮನಿಗೆ ರೇಣುಕಾದೇವಿ ಅವರಿಗೆ ಮೊಡ್ಲಕ್ಕಿ ಕಟ್ಸ್ಬಿಟ್ಟು ಯಾರು ಏನಿದೆ ಅವ್ರು ಹೆಸರೇಳ್ಬಿಟ್ಟು ಸುಮ್ಮನೆ ದೇವಸ್ಥಾನ ಸುತ್ತ ಒಂದು 21 ಸುತ್ತ ಪ್ರಾರ್ಥನೆ ಮಾಡಿಬಿಡಿ ನೋಡಿ ಅದ್ರ ಬಹಳ ವಿಶೇಷ ನಡೆಯುತ್ತದೆ ಬಹಳ ಸಂತೋಷ ಮಾಡಿಸಿ ಮಾಡಿಸಿ ಖಂಡಿತ ಒಳ್ಳೇದಾಗತ್ತೆ ಬಹಳ ಸಂತೋಷ ಕರೆ ಮಾಡಿದಕ್ಕೆ ಧನ್ಯವಾದಗಳು ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ಹಲೋ ರೀ ನಾವು ಹೊಳೆ ಅಲ್ಲೋರ್ ನಂತರ ಓಕೆ ಓಕೆ ಹೇಳಿ ಹೇಳಿ ನಾವು ಬಟ್ಟೆ ವ್ಯಾಪಾರ ಚಲೋ ಮಾಡ್ಬೇಕಂತ ಮಾಡೇವ್ ರೀ ಏನ್ ಅಂಗಡಿನೂ ಇದ ಸಿಗೋಲ್ಲ ರೀ ಹೆಂಗ್ ಮಾಡೋದ್ರಿ ಏನ್ ಬಟ್ಟೆ ಗಂಡಸದ ಹೆಂಗಸದ ಬಟ್ಟೆ ಏನ್ ಮಾಡೋದು ಎಲ್ಲನ ರೀ ಗಂಡಸದ ಹೆಂಗಸದ ಬಟ್ಟೆ ವ್ಯಾಪಾರ ಮಾಡ್ಬೇಕು ಅಂತ ಇದ್ದೀರಾ ಹೂನ್ ಹೂನ್ ರೀ ಅರ್ಬಿ ಅಂಗಡಿ ಇಡ್ಬೇಕಂತ ಮಾಡೇವ್ ರೀ ಬಟ್ಟೆ ಅಂಗಡಿ ಈಗ ಮೊದ್ಲ ಇಟ್ಟಿದ್ದು ರೀ ಈಗ ಅದ ಅಂಗಡಿ ಎಲ್ಲ ಬಿದ್ದೈತ್ರಿ ಮೊತ್ತಿ ಏನ ಇದಾಗೋಲ್ತ್ರಿ ಮಾಡಿ ಈಗ ಈ ಮುಂಚೆಯಿಂದ ಮಾಡ್ತಾ ಇದ್ರ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರ ಹ್ಮ್ ಮಾಡ್ತಾ ಇದ್ದೀವ್ರಿ ಈಗ ಅದು ಅಂಗಡಿ ಬಿದ್ದೈತ್ರಿ ಅದ ಈಗ ಮತ್ತೆಲ್ಲಿ ನಮಗ ಅಂಗಡಿ ಸಿಗೋಲ್ದ್ರಿ ಈಗ ಮತ್ತೆ ಅದಕ್ಕ ಏನ್ ಮಾಡ್ಬೇಕ್ರಿ ಅಂತ್ರಿ ಒಂದು ಸೀರೆ ಮತ್ತು ಒಂದು ಪಂಚಶಲ್ಯ ಎರಡನ್ನು ತಗೊಂಡು ನಿಮ್ಮ ಕುಲದೇವರಿಗೆ ಒಂದು ಸೀರೆ ಉಡಿಸಿ ಕುಲದೇವರಿಗೆ ಪಂಚಶಲ್ಯ ಉಡಿಸ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ದೇವ್ರ ಮುಂದೆ ಅಷ್ಟು ತ್ಕೊಂಬಿಡಿ ನೀವು ದೇವಿ ಮುಂದೆ ಅಷ್ಟು ತ್ಕೊಂಬು ಕುಲದೇವ್ರ ಮುಂದೆ ಅಷ್ಟು ತ್ಕೊಂಬಿಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅದನ್ನು ತೊಗೊಂಬಂದು ಕ್ಯಾಶ್ ಬಾಕ್ಸಲ್ಲಿ ಇಡಿ ಎರಡೂ ಸಪ್ರೇಟಾಗಿ ಭಾಳ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಬಟ್ಟೆ ವ್ಯಾಪಾರ ಒಂದು ಸೀರೆನ ಕುಲದೇವಿಗೆ ಉಡಿಸಿ ಹೊಸ ಸೀರೆ ಇನ್ನೊಂದು ಪಂಚಶಲ್ಯ ನಿಮ್ಮ ಕುಲದೇವ್ರಿಗೆ ಕೊಡಿ ಗಂಡ ದೇವರಿಗೆ ದೇವಸ್ಥಾನಕ್ಕೆ ಹೋದಾಗ ಅಷ್ಟು ಕೊಂಬು ಎರಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಮಾಡಿಸ್ಬಿಟ್ಟು ಅಷ್ಟು ಕೊಂಬನ ವಾಪಸ್ ತೊಗೊಂಬನ್ನಿ ಸಪ್ರೇಟಾಗಿ ತಂದು ಕ್ಯಾಶ್ ಬಾಕ್ಸ್ ಇಟ್ಟು ಪೂಜೆ ಮಾಡಿ ಬಿಸ್ನೆಸ್ ತುಂಬ ಚೆನ್ನಾಗಾಗತ್ತೆ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ ಹಲೋ 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 ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತೀರಿ ನಾವು ಇಲ್ಲಿ ಸಿರಿಗೆರೆ ಕ್ರಾಸ್ ಹೇಳಿ ಭಾಳ ಸಂತೋಷ ಹೇಳಿ ನಾವು ಬೋರ್ ಕೊರ್ಸ್ಬೇಕು ಅಂತ ಇದ್ದೀವಿ ಬೋರಾ ಓಕೆ ಮಾಡಿ ಇಲ್ಲಿ ನಮ್ಮ 6 ಎಕರೆ ಇದೆ ಬೋರ್ ಕೊರ್ಸ್ಬೇಕಂತ ಇದ್ದೀವಿ ನಮ್ಮ ಸುತ್ತಮುತ್ತ ಎಲ್ಲ ಬೋರ್ ಫೇಲ್ ಆಗಿವೆ ಒಂದು ಸ್ವಲ್ಪ ಒಂದೆರಡು ಪಾಸ್ ಆಗಿ ಚೆನ್ನಾಗಿ ಬೀಳ್ತಿದ್ದಾವೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ನೀವು ಜಿಯಾಲಜಿಸ್ಟ್ ಕರ್ಕೊಂಡು ಟೆಸ್ಟ್ ಮಾಡಿಸಿ ಎಲ್ಲಿದೆ ನೋಡಿ ಅಂತರ್ಜಲ ಎಲ್ಲಿ ಕಾಣುತ್ತೆ ಅಂತ ಕೇಳಿ ಅವ್ರನ್ನ ಟೆಸ್ಟ್ ಮಾಡಿಸಿ ನಾವು ಇವ್ರನ್ನ ಇಲ್ಲಿ ದುರ್ಗದಿಂದ ಒಬ್ಬ ಸ್ವಾಮಿ ಕಳಿಸಿ ಅವರು ಪಾಯಿಂಟ್ ಮಾಡೋರ್ನ ಕರೆಸಿ ಮಾಡ್ತಿದ್ವಿ ಅವ್ರದ್ದೆಲ್ಲೂ ಫೇಲ್ ಆಗಿಲ್ಲಂತೆ 800 ಅಡಿ ಅಂತ ಹೇಳ್ಯಾರ ಅವರು ಮಾಡಿದ್ರೆ ಮಾಡಿಸಿ ಮತ್ತೆ ಒಂದ್ ದಿವಸ ಗೋದೋಳಿ ಲಗ್ನದಲ್ಲಿ ಮುಸ್ಸಂಜೆ ಹೊತ್ತು ಸೂರ್ಯ ಮುಳುಗ ಭಾನುವಾರ ಕೊರ್ಸ್ಬೇಕು ಅಂತ ಇದೀವಿ ಅದಕ್ಕೆ ಡೇಟ್ ಅಲ್ಲ ಸಿ ಭೂಮಿಲಿ ಜಲ ಯಾವಾಗಲೂ ಇರೋದ್ರಿಂದ ಅದಕ್ಕೆ ವಾರ ತಿಥಿ ನಕ್ಷತ್ರ ನೋಡೋ ಅವಶ್ಯಕತೆ ಇಲ್ಲ ಗೋದೋಳಿ ಲಗ್ನದಲ್ಲಿ ಸೂರ್ಯ ಮುಳುಗೋ ಸಮಯ ಹಸು ಮುಖರು ಮೇಯ್ಕೊಂಡು ಬರೋ ಸಮಯದಲ್ಲಿ ಅದು ಪೂಜೆ ಮಾಡಿಬಿಡಿ ಆಮೇಲೆ ಯಾವಾಗಲಾದ್ರೂ ಬೇಕಾದ್ರೆ ನೀವು ಓಪನ್ ಮಾಡಿಸಿ ಯಾವಾಗಾದರೂ ಇವತ್ತೇ ಮಾಡಿ ಬೇಕಾರೆ ಇವತ್ತು ಸಾಯಂಕಾಲ ಗೋದೋಳಿ ಲಗ್ನದಲ್ಲಿ ಎಲ್ಲಿ ಪಾಯಿಂಟ್ ತೋರಿಸಿದಾರೋ ಆ ಜಾಗಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅದು ಭೂದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಯಾವಾಗಲಾದ್ರೂ ಪೂಜೆ ಶುರು ಮಾಡಿಸಿ ಕೊರಿಯೋಕ್ಕೆ ಮುಂಚೆನೇ ಬೋರ್ ಹಾಕ್ಸೋಕ್ಕೆ ಮುಂಚೆ ಭೂದೇವಿ ಪೂಜೆ ಮಾಡಬೇಕು ಜಲದೇವತಾ ದೇವಿ ಅಂತ ಅದಕ್ಕೆ ಹೆಸರು ಜಲದೇವತೆಯನ್ನು ಪೂಜೆ ಮಾಡಬೇಕು ಆಮೇಲೆ ಅದಕ್ಕೊಂದು ನಿಂಬೆಹಣ್ಣಿನ ಪೂಜೆ ಮಾಡಿ ಇಳಿದು ಆ ಜಾಗದಲ್ಲಿ ಅದನ್ನು ಚಚ್ಚಿಬಿಟ್ಟ ಅಂದರೆ ಬೋರ್ ಹಾಕುವಾಗ ಯಾವ ವಿಘ್ನಗಳು ಬರೋಲ್ಲ ಮತ್ತು ನೀರು ಕೂಡ ಶಾಶ್ವತ ಪ್ರಾಪ್ತಿಯಾಗ್ತದೆ ಆ ಜಾಗದಲ್ಲಿ ಇದಿಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಯಾರು ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತೀರಿ ನಾವು ಮಾರಡಿಯಿಂದ ರೀ ಎಲ್ಲಿಂದ ಮಾರಡಿಗೆ ಮಾರಡಿಗೆ ರಾಮದುರ್ ತಾಲೂಕು ರೀ ಹೇಳಿ ಇದು ಟಿವಿಯಾಗ ಹೇಳುದು ಕೇಳಿ ಫೋನ್ ಹಚ್ಚಿದ್ದು ರೀ ಹಲೋ ರೀ ಏನ್ ಕೇಳಬೇಕು ಮಂಜುನಾಥ್ ಬಸಪ್ಪ ಅವ್ರೆ ನಮ್ದು ಇದನ್ನ ರಾಕ್ ನಿಂದ್ರು ಅಲ್ರಿ ಮನ್ಯಾಗ ತ್ರಾಸ ಐತ್ರಿ ಅತ್ತ ಏನ್ ತ್ರಾಸ ಇದೆ ಹೇಳಿ ಏನ್ ತೊಂದರೆ ಇದೆ ಈ ರೊಕ್ಕ ಎಷ್ಟು ಬಂದ್ರು ನಿಂದ್ರು ಅಲ್ರಿ ಅದಕ್ರಿ ನಿಮ್ಮ ಕುಲದೇವಿ ಪೂಜೆ ಮಾಡ್ತಿದ್ದೀರಾ ರೊಕ್ಕ ಸಂಬಂಧ ರೊಕ್ಕ ನಿಂದ್ರು ಅಲ್ರಿ ಅಲ್ಲಪ್ಪ ನಿಮ್ಮ ಕುಲದೇವಿ ಯಾರು ಕುಲದೇವರಿ ಮೈಲಾರ್ಲಿಂಗ್ರಿ ಮೈಲಾರ್ಲಿಂಗ್ರಿ
ಕುಲದೇವಿ ಹೆಣ್ಣು ನಿಮ್ಮ ವಂಶದ ಹೆಣ್ಣು ದೇವ್ರ ಯಾರು? ಹೆಣ್ಣು ದೇವ್ರ ಯಾವ್ದಪ್ಪ? ನಮ್ಗೆ ಗೊತ್ತಿಲ್ರಿ ಅಜ್ಜಾರ ಹೆಣ್ಣು ದೇವ್ರಿ. ಆ ಹೆಣ್ಣು ದೇವ್ರ ಪೂಜೆ ಮಾಡ್ಬೇಕು ದುಡ್ದಿದ್ ಮನೇಲಿ ಉಳಿಬೇಕು ಅಂದ್ರೆ. ಅದು ಗೊತ್ತಿಲ್ರಿ ಅಜ್ಜಾರ. ನಿಮ್ಮ ಹಿರಿಯವ್ರು ಯಾರಾದ್ರ ಕೇಳಿ, ಯಾರು ಇದಾರಾ ನಿಮ್ಮ ಮನೆ ದೊಡ್ಡವರು ನಿಮ್ಮ ವಂಶದಲ್ಲಿ, ಅವನ್ನ ಕೇಳಿ. ನಮ್ಮ ತಲೆತಲ ಅಂತದ್ದು ಆ ಹೆಣ್ಣು ದೇವ್ರ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಗೊತ್ತಿಲ್ರಿ ಅಜ್ಜಾರ, ನೀವ್ ಹೇಳ್ರಿ. ಅದಕ್ಕೆ ಕುಲದೇವಿ ಹಾಗೆ ಪತ್ತೆ ಅಂತ ಒಂದು ಎಪಿಸೋಡ್ ಮಾಡಿದ್ದೀನಿ ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ. ಕುಲದೇವಿಯನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಯಾವ ದೇವರು ನಮ್ಮ ವಂಶದ ಕುಲದೇವಿ ಅನ್ನೋದಕ್ಕೆ ಸುಮಾರು ಈಗ ಒಂದು 2 ತಿಂಗಳಿಂದೆ ಒಂದು ಎಪಿಸೋಡ್ ಮಾಡಿದ್ದೀನಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲಲ್ಲಿ. ಅದಿದೆ ಕುಲದೇವಿ ಪತ್ತೆ ಹಚ್ಚೋದು ಹೇಗೆ ಅಂತ. ಅದನ್ನು ಮಾಡಿ ಮೊದಲು ಕುಲದೇವಿ ಆರಾಧನೆ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಲೈಫ್ ಲಾಂಗ್ ಇದೇ ಕಷ್ಟ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮಲ್ಲಿ ಯಾರಾದ್ರು ಓದಿರೋ ಹುಡುಗರಿಗೆ ಯೂಟ್ಯೂಬ್ನಲ್ಲಿ ಪತ್ತೆ ಹಚ್ಚ ಕೇಳಿ, ಟೈಟ್ಲ್ ಹಾಕಿದ್ದೀವಿ ಕುಲದೇವಿ ಪತ್ತೆ ಹಚ್ಚೋದು ಹೇಗೆ ಅಂತ. ಕುಲದೇವ ಕುಲದೇವಿನ ನೋಡೋದು ಹೇಗೆ ಪತ್ತೆ ಹಚ್ಚೋದಾಗಿಂತ, ಆ ತಂತ್ರ ಮಾಡಿದ್ರೆ ಕನಸಲ್ಲಿ ದರ್ಶನ ಆಗುತ್ತೆ. ಯಾವ ಊರಲ್ಲಿದೆ ಆ ದೇವರು, ಆ ದೇವರ ಹೆಸರು ಏನು ಅಂತೆಲ್ಲ ಹೇಳುತ್ತೆ ಆ ತಂತ್ರ ಮಾಡೋದ್ರಿಂದ. ಅದನ್ನು ಮಾಡಿ ಯೂಟ್ಯೂಬಲ್ಲಿದೆ, ಅದನ್ನು ನೋಡಿ. ನಿಮ್ಮ ಯಾರಾದ್ರು ಮನೇಲಿ ಒಳ್ಳೆ ವಿದ್ಯಾವಂತರಿಗೆ ಆ ಯೂಟ್ಯೂಬಲ್ಲಿ ಪತ್ತೆ ಹಚ್ಚೋಕ್ಕೆ ಹೇಳಿ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಕುಲದೇವರನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ಒಂದು ತಂತ್ರ ಪ್ರಯೋಗ ಹೇಳ್ಕೊಟ್ಟಿದ್ದೆ ನಾನು. ಅದನ್ನು ನೀವು ಮಾಡ್ತಿದ್ರೆ ನಮ್ಮ ವಂಶದಲ್ಲಿ ತಲತಲಾಂತರದಿಂದನೂ ಪೂಜೆ ಮಾಡ್ಕೊಂಬಂದಂತೆ ದೇವಿ ಯಾರು ಅಂತ ದರ್ಶನ ಕೊಡ್ತಾರೆ ಸ್ವಪ್ನದಲ್ಲಿ. ಒಂದು ಇಲ್ಲ ಯಾರ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾರೆ, ಇಲ್ಲಿ ಹೇಳಿಸ್ಕೊಡ್ತಾರೆ. ಆ ಶಬ್ದ ಬೀಳುತ್ತೆ ಕಿವಿಗೆ, ಇಲ್ಲ ಆ ಜಾಗಕ್ಕೆ ಕರ್ಕೊಂಡು ತೋರಿಸ್ಕೊಡ್ತಾರೆ. ಅದು ಮಾಡಬೇಕು ಪ್ರತಿಯೊಬ್ಬರು. ಕುಲದೇವಿ ಆರಾಧನೆ ಮಾಡಲಿಲ್ಲ ಅಂದರೆ ಇದೇ ಗೋಳು. ಈಗ ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ ಹೇಳಿ ಗುರುಜಿ. ನಾವು ಥೈರಾಯ್ಡ್ ಇದೆ. ಸರಿಯಾಗಿ ಪಿರಿಯಡ್ಸ್ ಆಗಲ್ಲ ಗುರುಜಿ. ಅದಕ್ಕೆ ಏನಾರ ತಂತ್ರ ಇದೆಯಾ ನಿಮ್ಮ ಹತ್ರ ಅಂತ? ದಿನನಿತ್ಯ ಥೈರಾಯ್ಡ್ಗೆ ನೀವು ಎಷ್ಟಿದೆ TT, T4, TSH ಎಷ್ಟಿದೆ ಅದು? ಈಗ ನಾರ್ಮಲ್ ಬರ್ತಾ ಇದೆ ಗುರುಜಿ. ಆದರೂ ಸರಿಯಾಗಿ ಇದಾಗ್ತಾ ಇಲ್ಲ ಗುರುಜಿ. ಓಕೆ, ಈಗ ನಿಮಗೆ PCOD ಪ್ರಾಬ್ಲಮ್ ಇದೆ, ಮೆನ್ಸಸ್ ಸರಿಯಾಗಿ ಆಗ್ತಿಲ್ಲ. ಹೌದು ಗುರುಜಿ. PCOD ಇಲ್ಲ ಗುರುಜಿ, ಬರೀ ಥೈರಾಯ್ಡ್ ಇದೆ. ನೀವು ಓಕೆ, ಬರೀ ಥೈರಾಯ್ಡ್ ಅಲ್ಲ. ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ. ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ. ಈ ಮಂತ್ರ ದಿನ ಬೆಳಗ್ಗೆ ಮತ್ತು ರಾತ್ರಿ 100 ಸಲ ಹೇಳಿದ್ರೆ ಥೈರಾಯ್ಡು ಪ್ಯಾರಥೈರಾಯ್ಡ್ ಎರಡೂ ಆ್ಯಕ್ಟಿವ್ ಆಗಿ ಹಾರ್ಮೋನ್ಸ್ನ T3, T4 ಇದನ್ನೆಲ್ಲ ನಾರ್ಮಲ್ ಮಾಡಿ ಥೈರಾಯ್ಡ್ನ ನಾರ್ಮಲಾಗಿ ಕ್ಯೂರ್ ಆಗಿಬಿಡುತ್ತೆ. ಇದು ಧೂಮಾವತಿ ಮಂತ್ರ ಅಂತ. ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ. ಆ ಟಹ ಟಹ ಅನ್ನೋ ಮಂತ್ರ ಚೆನ್ನಾಗಿ ಹೇಳಬೇಕು ಗುರುಜಿ. ಪಿರಿಯಡ್ಸ್ ಕರೆಕ್ಟ್ ಆಗ ಕೇಳ್ಕೊಡಿ ಗುರುಜಿ. ಅದಕ್ಕೆ ಇದ್ರ ಮಂತ್ರ ಹೇಳಿ, ಈ ಮಂತ್ರ ಹೇಳಿದ್ರೆ ಅದು ಸರಿ ಹೋಗುತ್ತೆ. ಅದನ್ನೇ ಹೇಳಿದ್ದು, PCOD ಪ್ರಾಬ್ಲಮ್ ಅಂತಲೇ ಇದು ಕೇಳೋದು. ಥೈರಾಯ್ಡ್ ಮಾತೆ ತೊಗೊಂಡು ಪಿರಿಯಡ್ ಸ್ವಲ್ಪ ತೊಂದರೆ ಆಗುತ್ತೆ. ಇದ್ರ ಮಂತ್ರ ದಿನ ಜಪ ಮಾಡಿ ಬೆಳಗ್ಗೆ ಸಂಜೆ ಒಂದು 21 ದಿವಸ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಥೈರಾಯ್ಡು, ಪಿರಿಯಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ, ಮಾತಾಡಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ದಾವಣಗೆರೆ ತಾಲೂಕು ಹಳ್ಳಿ ಅಣಿಜಿ 18 ಕಿಲೋಮೀಟರ್ ಇದೆ ಸ್ವಾಮೀಜಿ ದಾವಣಗೆರೆಯಿಂದ. ಬಹಳ ಸಂತೋಷ, ಹೇಳಿ ಅಮ್ಮ. ಸ್ವಾಮೀಜಿ, ನಮ್ಮ ಮಗನಿಗೆ ಮದುವೆ ಆಗಿಲ್ಲ, 37 ವರ್ಷ. ಏನು ರಾಶಿ ನಕ್ಷತ್ರ? ನವೀನ ಅಂತ ಸ್ವಾಮೀಜಿ. ನಂಗೆ ಹೆಸರು ಮೇಲೆ ಹೇಳಕ್ ಆಗೋದಿಲ್ಲ. ನಕ್ಷತ್ರ ರಾಶಿ ಗೊತ್ತಿಲ್ವಾ? ನಕ್ಷತ್ರ ರಾಶಿ, ಹುಟ್ಟಿದ ನಕ್ಷತ್ರ ರಾಶಿ ಯಾವುದು ಸ್ವಾಮೀಜಿ? 37 ವರ್ಷ, ನವೀನ ಅಂತ. ಜಾತಕ ಇದೆಯಾ ಒಂದು? ಇಲ್ಲ ಸ್ವಾಮೀಜಿ, ನಾವೇನು ಬರಲಿಲ್ಲ ಸ್ವಾಮೀಜಿ. ಸ್ವಲ್ಪ ಬುದ್ಧಿ ಮಾಂದ್ಯತೆ ಇದೆ ಸ್ವಾಮೀಜಿ. ಸಿ, ನೀವು ನಮ್ಮ ಆಫೀಸ್ಗೆ ಮೆಸೇಜ್ ಮಾಡಿ ಕರ್ಕೊಂಡು ಬನ್ನಿ ಹುಡುಗನ. ಬುದ್ಧಿ ಮಾಂದ್ಯ ಇರೋ ಹುಡುಗನಿಗೆ ಯಾಕಮ್ಮ ಮದುವೆ ಮಾಡ್ತೀರಾ? ಬುದ್ಧಿ ಮಾಂದ್ಯ ಇರೋ ಹುಡುಗನಿಗೆ ಯಾಕೆ ಮದುವೆ ಮಾಡಿ ಒಂದು ಹುಡುಗಿ ಭಾಳ ಹಾಳು ಮಾಡ್ತೀರಿ? ಅಲ್ಲಮ್ಮ, ಬುದ್ಧಿ ಮಾಂದ್ಯ ಹುಡುಗನಿಗೆ ಮದುವೆ ಮಾಡಿದ್ರೆ ಒಂದು ಹುಡುಗಿ ಇರ್ತಾಳ? 51 ದಿವಸ ಈಗಿನ ಕಾಲದ ಹೆಣ್ಮಕ್ಳು ಚೆನ್ನಾಗಿರೋ ಗಂಡನ ಜೊತೆನೆ ಬದುಕ ಕಷ್ಟ. ಏನಂದ್ರಿ? ಇವ್ರು ಆಗಲ್ಲ ಸ್ವಾಮೀಜಿ.
ಅದ್ ನಾವು ನೋಡ್ಬೇಕು ಬುದ್ಧಿಮಾಂದ್ಯ ಏನು ನಾನು ನೋಡಿಲ್ಲ ನಮ್ ನಿಮ್ ಮಗನೇ ನೋಡಿಲ್ಲ ಬುದ್ಧಿಮಾಂದ್ಯ ಅಂದ್ ಯಾವ ತರ ಫೀಸ್ ಎಷ್ಟಾಗುತ್ತೆ ಸ್ವಾಮೀಜಿ ಅಲ್ಲ ಫೀಸ್ ಆಮೇಲೆ ನೀ ಫಸ್ಟು ಬುದ್ಧಿಮಾಂದ್ಯ ಹುಡುಗನಿಗೆ ಮದುವೆ ಮಾಡೋದ್ರಿಂದ ಸರಿಯಾಗಿ ಬುದ್ಧಿ ಚೆನ್ನಾಗಿರೋ ಹುಡುಗರಿಗೆ ಮದುವೆ ಮಾಡಿ ಇವತ್ತು ಡೈವರ್ಸ್ ಆಗ್ತಿದೆ ಮನೇಲಿ ನೆಟ್ಟಿಗೆ ಹೆಣ್ಮಕ್ಳು ಮನೇಲಿ ಬಾಳ್ತಿಲ್ಲ ಅಂಥದ್ದಲ್ಲಿ ಬುದ್ಧಿಮಾಂದ್ಯ ಹುಡುಗಿ ನೀವು ಮದುವೆ ಮಾಡಿಬಿಟ್ಟು ನಾಳೆ ಆ ಹುಡುಗಿ ಏನಾದ್ರು ಬಿಟ್ಟೋದ್ರೆ ಏನು ಮಾಡ್ತೀರಿ ಒಂದು ಹುಡುಗಿ ಬಾಳ್ನೆ ಯಾಕೆ ಹಾಳು ಮಾಡ್ತೀರಿ ಒಂದು ಹುಡುಗಿ ಮದುವೆ ಮಾಡಿ ಅವಳೇನೋ ತೊಂದರೆ ಆ ಶಾಪ ನಿಮ್ಮ ವಂಶಕ್ಕೆ ಬಂತಲ್ಲ ಒಂದು ಸ್ತ್ರೀ ಶಾಪ ನಿಮ್ಮ ವಂಶಕ್ಕೆ ಬಂದುಬಿಡುತ್ತೆ ಅದಕ್ಕೆ ಕರ್ಕೊಂಡು ಬನ್ನಿ ನೋಡೋಣ ಅಲ್ಲಿ ಕರ್ಕೊಂಡು ಬನ್ನಿ ಬುದ್ಧಿಮಾಂದ್ಯನ ಇಲ್ವೋ ನೋಡೋಣ ಸುಮ್ಮನೆ ಬುದ್ಧಿಮಾಂದ್ಯ ಬುದ್ಧಿಮಾಂದ್ಯ ಬೇಕಾದ್ರೆ ಇದೆ ಬುದ್ಧಿಮಾಂದ್ಯ ಅವನಿಗೆ ಅವನು ಜವಾಬ್ದಾರಿ ಅವನು ಸ್ನಾನ ಮಾಡೋದು ಶೇವಿಂಗ್ ಮಾಡ್ಕೊಳ್ಳೋದು ಅವನ ಪಾಡ ಅವ್ನು ವ್ಯವಹಾರ ಮಾಡೋದೆಲ್ಲ ಬುದ್ಧಿ ಇದೆಯಾ ಸ್ವಾಮೀಜಿ ಎಲ್ಲ ಗೊತ್ತಿದೆ ಸ್ವಾಮೀಜಿ ಹಾಂ ಆಗಿದ್ದು ನೋಡೋಣ ಎಲ್ಲ ಗೊತ್ತಿದೆ ಸ್ವಾಮೀಜಿ ಸ್ವಲ್ಪ ಅವಾಗ ಅವಾಗ ಇದು ಮಾಡ್ತಾನೆ ಸ್ವಾಮೀಜಿ ನನಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಹಾಂ ನೋಡೋಣ ಸರ್ಪದೋಷ ಇರಬೇಕು ಅದಕ್ಕೆ ಒಂದ್ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಎರಡು ಮಾಡಿಸ್ಕೊಂಡು ಬನ್ನಿ ನೋಡೋಣ ಆಯ್ತು ಸ್ವಾಮೀಜಿ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಓಕೆ ವೀಕ್ಷಕರೇ ಮುಂದಿನ ತಿಂಗಳು 23, 24, 25 ದಿವಸ ಕಾವೇರಿ ನದಿ ದಡದಲ್ಲಿ ಒಂದು ಗುರುವಿನ ಸಾನ್ನಿಧ್ಯದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಮರ್ಮವಿದ್ಯೆ ಬಗ್ಗೆ ನಾನು ಕೋಚ್ ಮಾಡ್ತಾ ಕಳಿಸ್ತಾ ಇದ್ದೇನೆ ಮರ್ಮವಿದ್ಯೆ ಮನೆಗೊಬ್ಬ ವೈದ್ಯನಾಗಬೇಕು ಎಲ್ಲ ಥರ ಕಾಯಿಲೆ ಲಕ್ಕೋ ಬಂದರೆ ಕ್ಯೂರ್ ಮಾಡೋದು ಪಿಟ್ಸು ಕ್ಯಾನ್ಸರು ಏಡ್ಸು ಮತ್ತು ಎಂಥ ಚರ್ಮವ್ಯಾಧಿ ರೋಗಗಳು ಥೈರಾಯ್ಡು ಮೈಗ್ರೇನು ಕಣ್ಣಿಗೆ ಸಂಬಂಧಪಟ್ಟದ್ದು ಬ್ರೈನಿಗೆ ಸಂಬಂಧಪಟ್ಟಿದ್ದು ಹಾರ್ಟು ಲಂಗ್ಸ್ಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಮಂಡಿ ನೋವು ಕಾಲು ನೋವು ಎಲ್ಲ ಥರ ರೋಗಗಳನ್ನು ಔಷಧಿ ಇಲ್ದೇ ಇಂಜೆಕ್ಷನ್ ಇಲ್ದೇ ಟಾನಿಕ್ ಇಲ್ದೇ ಆಪ್ರೇಷನ್ ಇಲ್ದೇ ಅದನ್ನು ಹೆಂಗೆ ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋದನ್ನು ಸುಮಾರು 100,000 ವರ್ಷದಿಂದ ಇದ್ದಂಥ ವಿದ್ಯೆಯನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ ಈ ಒಂದು ಮರ್ಮಥೆರಪಿನಲ್ಲಿ ಇವತ್ತು ಪ್ರತಿಯೊಬ್ಬ ಮನೆ ಸಣ್ಣ ಕೆಳಮಟ್ಟದಲ್ಲಿ ದುಡಿಯುವಂಥ ಮನೆತನದಲ್ಲೂ ಕೂಡ ನೋಡೋದಾದರೆ ವರ್ಷಕ್ಕಿಲ್ಲ ಅಂದರೆ 5-10,000 ರೂಪಾಯಿ ಹಾಸ್ಪಿಟ್ಲಿಗೆ ಅಂತ ಹೇಳಬೇಕು ನೆಗಡಿ ಕೆಮ್ಮು ವಾಂತಿ ಭೇದಿ ತಲೆನೋವು ಇದೇ ಥರದ ವಿಷಯಗಳಲ್ಲಿ ಹಾಗೆ ದೊಡ್ಡ ದೊಡ್ಡವರು ಇನ್ನೊಂದು ಬೇಕಾದ ದೊಡ್ಡ ದೊಡ್ಡ ಕಾಯಿಲೆಗಳು ಅಸ್ತಮ ಇರುತ್ತೆ ಥೈರಾಯ್ಡ್ ಇರುತ್ತೆ ಏನೇನೋ ಸಮಸ್ಯೆಗಳು ಎಷ್ಟೇ ಔಷಧಿ ತೊಗೊಂಡ್ರೂ ಇನ್ನೂ ಕಾಯಿಲೆ ಆಗ್ತಿಲ್ಲ ವರ್ಷಪೂರ್ತಿ ಸಾಯೋವರೆಗೂ ನಾವು ಔಷಧಿ ತೊಗೋಬೇಕು ಆ ಥರ ಕಾಯಿಲೆಗಳನ್ನು ಔಷಧಿಯಲ್ಲಿ ಹೆಂಗೆ ಕ್ಯೂರ್ ಮಾಡೋದು ಅನ್ನೋದನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ ಈ ಒಂದು 4 ದಿವಸದ ವರ್ಕ್ಶಾಪಲ್ಲಿ ತರಬೇತಿ ಶಿಬಿರದಲ್ಲಿ ಈ ವರ್ಕ್ಶಾಪಲ್ಲಿ ನೀವು ಭಾಗವಹಿಸಿದ್ದಾರೆ ಲಯಯೋಗ ಅಂತ ಒಂದು ಎಕ್ಸ್ಟ್ರಾ ವಿದ್ಯೆ ಅದನ್ನು ಫ್ರೀಯಾಗಿ ಹೇಳ್ಕೊಡ್ತೀವಿ ಲಯಯೋಗ ಅಂತಂದರೆ ನಾವು ಹೋದಜಮದಲ್ಲಿ ಏನಾಗಿದ್ವಿ ಇವಾಗ ಏನಾಗಿದ್ವಿ ಮುಂದೆ ಆಗ್ತೀವಿ ಅನ್ನೋದು ತಿಳ್ಕೊಳ್ಳೋದು ಪೂರ್ವಜನ್ಮದ ಕರ್ಮಗಳನ್ನು ನಾವೇ ಧ್ಯಾನದಲ್ಲಿ ನೋಡಿ ಅದನ್ನೆಲ್ಲ ಆ ಕರ್ಮನ ನಾಶ ಮಾಡಿ ಮುಂಬರುವ ಕರ್ಮಗಳಿಗೆ ಅದು ಅಡ್ಡಿ ಬರಬಾರ್ದು ಅನ್ನೋದನ್ನು ತಿದ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಲಯಯೋಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಈ ವಿದ್ಯೆ 4 ದಿನ ನಮ್ಮ ಜೊತೆಲೇ ಇದ್ದು ಹೊರಗಡೆಯಲ್ಲೂ ಕಲಿಸಲ್ಲ ನಮ್ಮ ಜೊತೆಲಿ ಬೆಳಗ್ಗೆಯಿಂದ ಸಂಜೆವರೆಗಿದ್ದು ಕಲಿಯುವಂಥ ವಿದ್ಯೆ ಇದಕ್ಕೆ ನಾವು ಚಾರ್ಜ್ ಮಾಡ್ತೀವಿ ಫ್ರೀಯಾಗಿ ಹೇಳ್ಕೊಡಲ್ಲ ಮರ್ಮವಿದ್ಯೆ ಕಲಿತ್ರೆ ಲಯಯೋಗ ಫ್ರೀ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಇದನ್ನು ಕಲಿಬೇಕು ಮನೆಗೊಬ್ಬ ವೈದ್ಯನಾಗಬೇಕು ನಾವು ಕಲಿತು ನಮ್ಮನ್ನು ಕ್ಯೂರ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆಲ್ರಿಗೂ ಕ್ಯೂರ್ ಮಾಡಬೇಕು ಮತ್ತು ಒಂದು ದೊಡ್ಡ ಕ್ಲಿನಿಕ್ ತೆಗೆದು ಓಪನ್ ಮಾಡಿ ನೀವು ಕೂಡ ಇಂಜೆಕ್ಷನ್ ಟಾನಿಕು ಆಪ್ರೇಷನ್ ಇಲ್ಲದೆ ಎಲ್ಲ ಕಾಯಿಲೆ ಹೆಂಗೆ ಕ್ಯೂರ್ ಮಾಡ್ಬೋದು ಅಂತಲೇ ಇವತ್ತು ತೋರಿಸ್ಬೇಕು ಸಮಾಜಕ್ಕೆ ಮನೆಗೊಬ್ಬ ವೈದ್ಯನ ಆಗಬೇಕು ಔಷಧಿ ರಹಿತ ಜೀವನದಲ್ಲಿ ಬದುಕಬೇಕು ಅನ್ನೋದನ್ನು ನಾವಿವತ್ತು ಸಾರಿ ಸಾರಿ ತೋರಿಸ್ಬೇಕು ಅದಕ್ಕೋಸ್ಕರ ಈ 100,000 ವರ್ಷದ ಹಿಂದೆ ವಿದ್ಯೆಯನ್ನು ನಾನು ಬಹಳ ಶಾಸ್ತ್ರೋಕ್ತವಾಗಿ ಕಲಿಸ್ಕೊಡ್ತಾ ಇದ್ದೀನಿ ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಬೆಳಗ್ಗೆ 10 ರಿಂದ ಸಂಜೆ 6 ಗಂಟೆ ಒಳಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು ಅವರೆಲ್ಲ ಡೀಟೇಲ್ ಹೇಳ್ತಾರೆ ಪ್ರತಿ ವರ್ಷ ಕಮ್ಮಿ ಅಂದ್ರೂ 50,000, 20,000, 30,000, 100,000 ಹಾಸ್ಪಿಟ್ಲ್ಗೆ ಹಾಕ್ತಿದ್ವಿ ನಾವು ತೊಗೊಂಡೋಗಿ ಅದನ್ನೆಲ್ಲ ಸೇವ್ ಮಾಡಬೇಕು ಅನ್ನೋದಾಗಿದ್ದರೆ ಈ ಕೋರ್ಸಿಗೆ ನೀವು ಸೇರ್ಕೋಬೋದು ಇದನ್ನು ಕಲಿತು ನೀವೆಲ್ಲ ಇದೊಂದು ಮರ್ಮಥೆರಪಿ ಒಂದು ಬೇಸಿಕ್ ನಾಲೆಜ್ ಹೇಳ್ಕೊಡ್ತಾ ಇದ್ದೀನಿ ಎಲ್ಲ ಕಾಯಿಲೆಗಳನ್ನು 107 ಮರ್ಮ ಇದೆ ಒಟ್ಟು 108 ಮರ್ಮ ಒಂದು ಮನಸ್ಸು ಇನ್ನು 107 ನಾವು ನೋಡ್ಬೋದು ಮುಟ್ಬೋದು ಕ್ಯೂರ್ ಮಾಡುವಂಥದ್ದು ಅದ್ರ ಎಲ್ಲೆಲ್ಲಿದೆ ಹೇಗೆ ಕ್ಯೂರ್ ಮಾಡೋದು ಹೇಗೆ ಕ್ಯೂರ್ ಮಾಡಿದ್ರೆ ಹೆಂಗಾಗುತ್ತೆ ಔಷಧಿ ಇಲ್ದೇ ಇಂಜೆಕ್ಷನ್ ಟಾನಿಕ್ ಇಲ್ಲದೆ ಅನ್ನೋದು ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ ಇಮಿಡಿಯೇಟಾಗಿ ನೀವು ನಮ್ಮ ಆಫೀಸಿಗೆ ಫೋನ್ ಮಾಡಿ ಕೆಲವು ಸೀಟ್ಗಳು ಮಾತ್ರ ಉಳ್ಕೊಂಡಿದೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮತ್ತು ಕೆಲವು ನಮ್ಮ ಹಳೆ ಎಪಿಸೋಡ್ಸ್ಗಳನ್ನು ನಾವು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಒಂದು 2 ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ಎಲ್ಲ ಎಪಿಸೋಡ್ಸನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಅದರಲ್ಲಿ
ಪ್ರತಿಯೊಂದು ಸಮಸ್ಯೆಗೂ ಟೈಟ್ಲ್ ಹಾಕಿ ನಾವು ಅಪ್ಲೋಡ್ ಮಾಡಿದ್ವಿ. ಆ ಟೈಟ್ಲ್ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗುತ್ತೆ. ಚಾನಲ್ಗೆ ಹೋಗಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಥವಾ ಹೆಲ್ತ್ ಸೈನ್ಸ್ ಅಂತೇಳಿ ಅಲ್ಲಿ ವಿಡಿಯೋ ಅಂತ ಒಂದು ಸೆಕ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಹೋಮ್ ಅಂತಿದೆ, ಹೋಮ್ ಪಕ್ಕ ವಿಡಿಯೋ, ಅದಕ್ಕೆ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ಲಿಸ್ಟ್ ಆಫ್ ಎಪಿಸೋಡ್ ಸುಮಾರು 3000 ಎಪಿಸೋಡ್ ಸಿಗುತ್ತೆ. ಇಲ್ಲ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ಗೆ ಹೋಗ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿದ್ರೆ ನಿಮಗೆ ನಾವು ಮಾಡಿರೋ ಎಲ್ಲ ಸುಮಾರು 3000 ಎಪಿಸೋಡ್ಸು ಡಿಸ್ಪ್ಲೇ ಆಗುತ್ತೆ. ಟೈಟ್ಲ್ ನೋಡಿಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮ್ಮೆಲ್ಲ ಸಮಸ್ಯೆ, ಎಸ್ಪೆಷಲಿ ಮದುವೆ ಆಗಿಲ್ಲ, ದುಡಿತಾ ಇದ್ದೀವಿ, ಸೇವ್ ಆಗ್ತಿಲ್ಲ ಮನಿ ಅನ್ನೋದಕ್ಕೆಲ್ಲ ಸಮಸ್ಯೆಗೂ ನಾನು ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಏನಾದರೂ ನೀವು ಟಿ ವಿನಲ್ಲಿ ಕಾಲ್ ಮಾಡಿ ಕೇಳಿದರೆ ನಾನು ಅಥವಾ ನಾನು ಆನ್ಸರ್ ಹೇಳ್ಬೋದು, ಇಲ್ಲ ಒಂದು ಒಳ್ಳೆ ಎಪಿಸೋಡ್ ಆದರೂ ಮಾಡ್ಬೋದು. ಈಗಾಗಲೇ ಮಾಡಿರೋ ಬಗ್ಗೆ ಕೇಳೋ ಬದಲು ಯಾವುದು ನಾನು ಮಾಡಿಲ್ವೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಎಪಿಸೋಡ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಭಾಳಷ್ಟು ಜನಕ್ಕೆ ಕರೆ ಮಾಡಿದ್ರೂ ಸಿಕ್ಕಿಲ್ಲ, ಬೇಜಾರಾಗೋದು ಬೇಡ. ಮುಂದಿನ ಶನಿವಾರ ಮತ್ತೆ ಇದೇ ಸಮಯದಲ್ಲಿ ನಿಮ್ಮ ಕರೆಗಳನ್ನು ಮಾಡಿ ಖಂಡಿತ ತೊಗೊಂಡೋದಕ್ಕೆ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮುಂದಿನ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತುಂಬನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.